ईश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितम् सर्वांगे हरिचंदनम सुललितम कंठे च मुक्तावली गोपस्त्री परिवेष्टितो विजयते गोपाल चूड़ामणि वंशे विभूषितकरान नवनीरदाभात् पीतांबरादरुणबिंबफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने ओम ओम मदल रुक्मिणी रुक्मिणी नंतर जांबवती ನಂತರ ಸತ್ಯಭಾಮ ಯಾ ಸತ್ಯಭಾಮ ನಂತರ ಕಾಲಿಂದಿ ಕಾಲಿಂದಿಯಲ್ಲಿದೆ ಓ ಇಲ್ಲಿ ನದಿಯಲ್ಲಿ ಈಗ ನೋಡಿದ್ದಾರೆ ಹಾಂ ಇಲ್ಲಿ ಕಾಲಿಂದಿ ಇತಿ ಸಮಾಖ್ಯಾತ. ಸೊ ಕಾಲಿಂದಿ ನಾಲ್ಕನೆಯವಳು. ಕಾಲಿಂದಿ ನಂತರ ಮಿತ್ರವಂದ್ಯ. ಮಿತ್ರವಂದ್ಯ ಐದು, ನಾಗ್ನಜಿತಿ ಆರು. ನಾಗ್ನಜಿತಿ ಸತ್ಯ, ಅವಳ ಹೆಸರು ಸತ್ಯ. ಆರು, ಏಳು ಭದ್ರ, ದೆನ್ ಲಕ್ಷ್ಮಣ ಎಂಟು. ಓಹ್ ಆಯಿತು. ಇಲ್ಲಿ ನದಿಯಲ್ಲಿ, ಯಮುನಾ ನದಿ ದಡದಲ್ಲಿ ಅರ್ಜುನ ಶ್ರೀಕೃಷ್ಣ ಓಡಾಡ್ತಾ ಇರುವಾಗ ಅಲ್ಲಿ ಒಬ್ಬರು ಯಾರೋ ತಿರುಗುತ್ತಾ ಇದ್ದು ಕಂಡು ಬಂದರು. ಶ್ರೀಕೃಷ್ಣ ಕಳಿಸ್ತಾನೆ, ಅವರು ಯಾರೂ ತಿಳ್ಕೋ ಎಂದು ಅವರು ಹೇಳ್ತಾರೆ, ನಾನು ಸೂರ್ಯಪುತ್ರಿ ಸವಿತು, ಸವಿತಾ. ಸವಿತಾ ಅಂದರೆ ಸೂರ್ಯ. ಗಾಯತ್ರಿ ಮಂತ್ರದಲ್ಲಿ ಸೂರ್ಯನನ್ನು ಸವಿತಾ ಎಂದೇ ಹೇಳ್ತಾರೆ. ಸವಿತಾ ಅಂದರೆ ಸೂರ್ಯ, ಅಂದರೆ ಭಗವಂತ ಎಂದರ್ಥ. ಅದರಿಂದ ಸವಿತು, ಸವಿತೃದುಹಿತ, ನಾನು ಸವಿತೃ ಮಗಳು, ಸವಿತೃವಿನ ಮಗಳು. ಅದರಿಂದ ನನಗೆ ಮದುವೆ ಆಗಬೇಕು, ಅದಕ್ಕೋಸ್ಕರ ಅವರಿಂದ ವರ ಪಡ್ಕೊಂಡು ನಾನು ಇಲ್ಲಿ ವಿಷ್ಣುವನ್ನೇ ಮಾಡಿಕೊಳ್ಳಬೇಕು ಎಂದು ಇಚ್ಛೆ ಇದೆ. ಆ ಇಚ್ಛೆದಿಂದ ಇಲ್ಲೇ ವೇಟಿಂಗ್ ಮಾಡ್ತಾ ಇದ್ದೀನಿ, ತಿರುಗುತ್ತಾ ಇದ್ದೀನಿ. ನಾಣ್ಯಂ ಪತಿಂ ವೃಣೇ ವೀರಂ ತಮೃತೆ ಶ್ರೀನಿಕೇತನಂ. ನನ್ನ ಹೆಸರು ಕಾಲಿಂದಿ, ವಸಾಮಿ ಯಮುನಾ ಜಲೆ. ಈ ಯಮುನಾ ನದಿ ದಡದಲ್ಲಿ ನಮಗೆ ಅಪ್ಪ ದೊಡ್ಡ ಮನೆ ಕಟ್ಟಿಸಿಕೊಟ್ಟರು, ಇಲ್ಲೇ ನಾನು ವಾಸ ಮಾಡ್ತಾ ಇದ್ದೀನಿ. ನಿರ್ಮಿತೆ ಭವನೇ ಪಿತ್ರಾಯ ಅವದಚ್ಯುತ ದರ್ಶನಂ ತಥಾವದತ್ ಗುಡಾಕೇಶೋ ವಾಸುದೇವಾಯ ಸೋಪಿತಾಂ ಪ್ರಥಮಾರೋಪ್ಯ ತದ್ವಿದ್ವಾನ್ ಧರ್ಮರಾಜ ಮುಪಾಗಮತ್. ಅಷ್ಟೇ, ಅವಳನ್ನು ತನ್ನ ರಥದ ಮೇಲೆ ಕೂರಿಸಿಕೊಂಡು ಧರ್ಮರಾಜನ ಹತ್ತಿರ ಹೋದರು. ಯದೈವ ಕೃಷ್ಣ ಸಂದಿಷ್ಟ ಪಾರ್ಥಾನಾಂ ಪರಮದ್ಭುತ. ಅದಾಯಿತು. ಅದು ಹೀಗೆ ಆ ಕನ್ಯನನ್ನು ಕರ್ಕೊಂಡು ಹೋದರೆ ಹೊರತು ಈಗ ಮದುವೆ ಆಗಲಿಲ್ಲ. ಕೆಲವೇ ದಿವಸಕ್ಕೆ ದ್ವಾರಕಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮದುವೆ ಮಾಡಿಕೊಳ್ತಾನೆ ವಿಧಿವತ್ತು. ಅದಕ್ಕೆ ಮಂತ್ರಪೂರ್ವಕ ಅಗ್ನಿ ಎಲ್ಲ ಆಗಬೇಕಲ್ಲವೇ, ಶಾಸ್ತ್ರವಿಧಿ. ಅದರಿಂದ ಈಗ ಅಲ್ಲೇ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಒಂದೆರಡು ಘಟನೆಗಳಿವೆ. ಯದೈವ ಕೃಷ್ಣ ಸಂದಿಷ್ಟ ಪಾರ್ಥಾನಾಂ ಪರಮದ್ಭುತಂ ಕಾರಯಾಮಾಸ ನಗರಂ ವಿಚಿತ್ರಂ ವಿಶ್ವಕರ್ಮಣ.
24. పాండవానాం పార్థానాం పరమద్భుతం. పాండవరు కేళుకొళ్ళువదరింద శ్రీకృష్ణ కట్టిసిదనంతే. యదైవ కృష్ణ సందిష్ట, ఓహో సందిష్ట అందరి ఆగ పాండవరు హేళుకొళ్ళువదరింద సందిష్ట పార్థానాం సందిష్ట పరమద్భుతం, ఒందు అద్భుతవాద మనె బేకు ఎందు ಪಾಂಡವರು ಕೇಳಿಕೊಂಡಾಗ ಶ್ರೀಕೃಷ್ಣ ವಿಶ್ವಕರ್ಮಣ. ವಿಶ್ವಕರ್ಮ ಅಂದರೆ ಯಾರು? ಯಾರೊಬ್ಬರು ಒಂದು ಒಳ್ಳೆಯ ಮನೆ ನಿರ್ಮಾಣ ಮಾಡುವವನು, ಒಳ್ಳೆ ದೊಡ್ಡ ಇಂಜಿನಿಯರ್ ವಿಶ್ವಕರ್ಮ. ಅವರಿಂದ ಕಾರಯಾಮಾಸ ನಗರಂ ವಿಚಿತ್ರಂ ವಿಶ್ವಕರ್ಮಣ ಭಗವಾಂಸ್ತತ್ರ ನಿವಸನ್ ಸ್ವಾನಾಂ ಪ್ರಿಯಜಗೀರ್ಷಯ. ಭಗವಂತನ ಅಲ್ಲೇ ತನ್ನ ಬಂಧುಗಳ ಪ್ರೀತಿಗೋಸ್ಕರ ಇನ್ನೂ ಕೆಲವು ದಿವಸ ಅಲ್ಲೇ ಇದ್ದಾರೆ. ಅಗ್ನಯೇ ಕಾಂಡವಂ ದಾತುಂ, ಅಲ್ಲೇ ಇರುವಾಗ ಇವರಿಗೆ ಇನ್ನೊಂದು ದೊಡ್ಡ ಮನೆ ಕಟ್ಟಬೇಕು, ಅದಕ್ಕೆ ಜಾಗ ಬೇಕು. ಎಲ್ಲ ಕಾಡು ಇದೆ, ಮೊದಲು ಕಾಡನ್ನು ಕತ್ತರಿಸಿದ್ದರೆ ಕಟ್ಟಕ್ಕಾಗ್ತದೆ. ದೊಡ್ಡ ಕಾಡನ್ನು ಯಾರು ಕತ್ತರಿಸ್ತಾರೆ? ಎಷ್ಟು ದಿವಸ ಬೇಕು ಕತ್ತರಿಸ್ತಾ ಕತ್ತರಿಸ್ತಾ ಹೋದರೆ? ಅದಕ್ಕೋಸ್ಕರ ಏನು ಹೇಳಿದರು, ಅಗ್ನಿಗೆ ಕೆಲಸ ಹೇಳಿಬಿಡೋಣ, ಬೇಗ ಆಗ್ತದೆ. ನಾವೇ ಕತ್ತರಿಸ್ತಾ ಇದ್ದರೆ ಎಷ್ಟು ದಿವಸ ಆಗಬೇಕು? ಆದ್ದರಿಂದ ಅಗ್ನಯೇ ಕಾಂಡವಂ ದಾತುಂ ಅರ್ಜುನಸ್ಯಾ ಸಪ್ಸಾರಥಿ, ಅರ್ಜುನನಿಗೆ ಶ್ರೀಕೃಷ್ಣನು ಸಾರಥಿಯಾಗಿ ಇಬ್ಬರು ಹೋಗಿ ಏನು ಮಾಡಿದ್ದಾರೆ, ಅಲ್ಲಿ ಒಂದು ಕಾಂಡವ ವನ ಇದೆ, ಕಾಂಡವ ವನ. ಆ ವನವನ್ನೇ, ಆ ದೊಡ್ಡ ಕಾಡನ್ನೇ ಯಾರಿಗೆ? ಅಗ್ನಿಗೆ ಆಹುತಿ ಮಾಡಬೇಕು. ಅಗ್ನಯೇ ಕಾಂಡವಂ ದಾತುಂ ಅರ್ಜುನಸ್ಯಾಸ ಸಾರಥಿ ಸೋಗ್ನಿಸ್ತುಷ್ಟ. ಅಗ್ನಿದೇವನಿಗೆ ಹೇಳಿಬಿಟ್ಟರು. ಅಗ್ನಿದೇವ ಹಿಂದೆ ವರ ಕೇಳಿಕೊಂಡನಂತೆ, ನನಗೆ ಕೊಡಿ, ಊಟ ಬೇಕು, ತುಂಬ ಹಸಿವಾಗ್ತಾ ಇದೆ. ಎಷ್ಟು ಬೇಕಂದರೆ ತುಂಬ ಬೇಕು, ನನಗೆ ತುಂಬ ಬೇಕಂದ್ರೆ ಕಾಡು ಸಾಕ ಅಂದರೆ, ಆಂ ಹೌದೌದು ಆಯಿತು, ಕಾಡು ತಿಂದು ಬಿಡುವೆ ಆಯಿತು. ಅದಕ್ಕೆ ತುಂಬ ಸಂತೋಷವಾಯಿತಂತೆ. ಅಬ್ಬಾ, ಎಷ್ಟು 15 ದಿವಸನೋ 20 ದಿವಸ, ಯಾರಿಗೋ ಒಂದು ತಿಂಗಳಿನಿಂದ ಉಪವಾಸ ಇದ್ದರೆ ಹಸಿವು ಎಷ್ಟಾಗ್ತದೆ ನೋಡಿಗ. ಎಲ್ಲ ತಿನ್ನಬೇಕು, ಯಾವುದು ಕಂಡು ಬಂದರೆ ತಿನ್ನಬೇಕನ್ನಿಸುತ್ತದೆ, ಬೆಟ್ಟಗಳನ್ನೇ ತಿನ್ನಬೇಕನ್ನಿಸುತ್ತದೆ. ಅಷ್ಟು ಹೋಗಿ ಕಾಡನ್ನೇ ತಿಂದು ಬಿಟ್ಟ. ಅಬ್ಬ, ಅವನಿಗೆ ತೃಪ್ತಿ ಆಯಿತಂತೆ. ಅಗ್ನಿದೇವನಿಗೆ ಆಶೀರ್ವಾದ ಮಾಡಿದೆ, ಈಗ ನನ್ನ ಹೊಟ್ಟೆ ತುಂಬಿತು. ಅಗ್ನಿಸ್ತುಷ್ಟೋ ಧನುರಾಧಾತ್, ಅಗ್ನಿ ಸಂತೋಷ ಪಟ್ಕೊಂಡು ಅಗ್ನಿಗೆ ಹೊಟ್ಟೆ ತುಂಬಿತಂತೆ. ಅಷ್ಟು ಕಾಂಡವ ವನವನ್ನು, ಕಾಂಡವ ಕಾಡು, ಕಾಂಡವನ ಕಾಡು, ಆ ಕಾಡೆಲ್ಲ ತಿಂದ ನಂತರ, ಸುಟ್ಟು ಹಾಕಿದ ನಂತರ ಅದಕ್ಕೆ ಹೊಟ್ಟೆ ತುಂಬಿತಂತೆ. ಸಂತೋಷ ಪಟ್ಕೊಂಡು ಏನೋ ಕೊಡಬೇಕಲ್ಲವೇ, ಅದಕ್ಕೋಸ್ಕರ ಅರ್ಜುನನಿಗೆ ಏನೇನು ಕೊಟ್ಟಳು ಇಲ್ಲಿ ನೋಡಿ. ಸೋಗ್ನಿಸ್ತುಷ್ಟೋ ಧನುರದಾತ್, ಅರ್ಜುನನಿಗೆ ಧನುಸ್ಸು ಕೊಟ್ಟಳು, ಕೊಟ್ಟನು. ಆ ಧನುಸ್ಸು ಹೆಸರೇನು, ಗಾಂಡೀವನ ಏನೋ ಗೊತ್ತಿಲ್ಲ. ಹಯಾನ್ ಶ್ವೇತಾನ್, ಶ್ವೇತ ಹಯ, ಹಯ ಅಂದರೆ ಕುದುರೆಗಳು, ಶ್ವೇತ ಅಂದರೆ ಬಿಳಿ ಕುದುರೆಗಳನ್ನು ಅರ್ಜುನನಿಗೆ ಕೊಟ್ಟನಂತೆ. ಭಗವದ್ಗೀತದಲ್ಲಿ ಬರುತ್ತದೆ ನೋಡಿ, ತತಶ್ವೇತೈರ್ ಹಯೈರ್ ಯುಕ್ತೆ ಮಹತಿಸ್ಯಂದನೆ ಸ್ಥಿತವು. ಒಂದು ಒಳ್ಳೆಯ ಬಿಳಿ ಕುದುರೆಗಳು ಕಟ್ಟಿರುವ ರಥದಲ್ಲಿ ಕುಳಿತಿದ್ದಾನೆ ಎಂದು. ಆ ಬಿಳಿ ಕುದುರೆಗಳು ಎಲ್ಲಿ, ಸ್ಪೆಷಲ್ ಕುದುರೆಗಳು ಎಲ್ಲಿ ಸಿಗಲ್ಲ, ಮಹಾಗಟ್ಟಿ, ಏನು ಮಾಡಿದರೆ ಸಾಯಲ್ಲ, ಅಷ್ಟು ಗಟ್ಟಿಯಾಗಿರುತ್ತವೆ. ಅಂಥ ಸ್ಪೆಷಲ್ ಜಾತಿ ಕುದುರೆಗಳನ್ನು ಇವನೇ ಅಗ್ನಿದೇವ ಕೊಟ್ಟನಂತೆ. ಶ್ವೇತ ಹಯೈಹಿ ಅಂದ್ರೇನು, ಬಿಳಿ ಕುದುರೆಗಳನ್ನು. ಹಯೈ ಏತಾನ್ ರಥಂ ನೃಪ, ಒಂದು ರಥವನ್ನು ಕೊಟ್ಟನಂತೆ. ಆ ರಥದಿಂದಲೇ ಅರ್ಜುನ ಯುದ್ಧಕ್ಕೆ ಹೋದ ನೋಡಿ. ಒಬ್ಬೊಬ್ಬರ ವಸ್ತುಗಳು ಎಲ್ಲೆಲ್ಲಿರುತ್ತವೆ. ಸೋಗ್ನಿಸ್ತುಷ್ಟೋ ಧನುರದಾತ್ ಹಯಾನ್ ಶ್ವೇತಾನ್ ರಥನ್ ನೃಪ ಅರ್ಜುನಾಯ ಅಕ್ಷಯೌ ತೂಣಿ ವರ್ಮಚಾಭೇದ್ಯಮಸ್ತ್ರಿವಿಹಿ. ಅಕ್ಷಯ ತೂಣಿ, ತೂಣಿ ಅಂದರೆ ಅದರಲ್ಲಿ ಬಾಣಗಳಿರುತ್ತವೆ. ಎಷ್ಟು ಸಲ ಬಾಣಗಳು ಬಿಟ್ಟರೂ ತಾವೇ ಬಂದು, ತಾವು ಬಂದು ಅಲ್ಲಿ ತುಂಬುತ್ತಾನೆ ಇರುತ್ತದೆ, ಖಾಲಿ ಆಗಲ್ಲ. ಎಷ್ಟು ಸಲ ಬಾಣ ಬಿಟ್ಟರೂ ಇನ್ನೊಂದು 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 ತಾನೇ ತಾನು ತುಂಬುತ್ತಾ ಇರುತ್ತದೆ. ಅಕ್ಷಯ ತೂಣವು ವರ್ಮಚ, ವರ್ಮ ಅಂದ್ರೇನು, ವರ್ಮ ಅಂದರೆ ಒಂದು ಕವಚ. ಶರೀರ ಯುದ್ಧ ಮಾಡುವಾಗ ಶರೀರಕ್ಕೆ ಒಂದು ಕವಚ ಉಟ್ಕೊಳ್ತಾರೆ, ಅದನ್ನು ವರ್ಮ ಹೇಳ್ತಾರೆ, ಅಥವಾ ವರ್ಮ ಕವಚ. ವರ್ಮಚ ಅಭೇದ್ಯಂ, ಒಂದು ಅಭೇದ್ಯವಾದ ಕವಚ, ಇದರಿಂದ ಯಾವ ಬಾಣದಿಂದ ಹೊಡೆದರೂ
ಅದು ಏನು ಒಡೆದು ಹೋಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತದೆ. ಅಸ್ತ್ರಿಭಿಃ ಮಯಸ್ಮೋಚಿತೋ ವನ್ನೇಹ ಸಭಾಂ ಸಖ್ಯ ಉಪಾಹರತು. ಆ ಅಗ್ನಿಯಲ್ಲಿ ಒಂದು ಮಯ ಎಂದಿಬ್ಬನಂತೆ. 27 ಅದೇನಾ ಮಯ ಮೋಚಿತ ಅಗ್ನೇಹ. ಆ ಅಗ್ನಿಯಲ್ಲಿ ಸಿಕ್ಕಾಕ್ಕೊಂಡಾಗ ಮಯನನ್ನು ಇವರು ಬಿಡಿಸಿದರಂತೆ. ಅಂದ ಅದೇ ಆ ಕಾಂಡವ ಕಾಡನ್ನು ದಹಿಸುವಾಗ ಅಗ್ನಿದೇವ ಸುಡುತ್ತಾ ಇರುವಾಗ ಅಲ್ಲಿ ಒಬ್ಬನು ಮಯ ಎಂದು ದೊಡ್ಡ ಇಂಜಿನಿಯರ್ ಇದ್ದ. ಆ ಮಯನನ್ನು ಬದುಕಿಸಿದ ಅರ್ಜುನ. ಬದುಕಿಸಿದ್ದಕ್ಕೆ ಅವರು ಹೇಳಿದ, ನೋಡು ನೀವು ಏನಪ್ಪ ಅಂದರೆ ನನಗೆ ಇಂಜಿನಿಯರು, ಇಂಥ ಮನೆಗಳು ಕಟ್ತೀನಿ, ಆಯಿತು ನೀವು ನನ್ನ ಪ್ರಾಣ ಬದುಕಿಸಿದ್ದೀರಿ, ನಾನು ನಿಮಗೇನಾದರೂ ಉಪಕಾರ ಮಾಡ್ತೀನಿ ಹೇಳಿ ಅಂತ. ನೋಡಿ ಎಲ್ಲರೂ ಇಂಥವರು ಒಳ್ಳೆಯವರ ಪರಿಚಯವಾದರೆ ಪರಿಚಯವೂ ಸಜ್ಜನರು ಮಹಾಮಹಿಮವರು ಮಹಿಮಾನ್ವಿತವರು ಸಜ್ಜನರು ಧರ್ಮಾತ್ಮರು ಶಕ್ತಿ ಸಂಪನ್ನರು ಅಂಥವರು ಪರಿಚಯವಾದರೆ ಕೆಲಸ ಮಾಡೋಕ್ಕಾಗುತ್ತದೆ. ಎರಡು, ಸಜ್ಜನರು ಧರ್ಮಾತ್ಮರು ಪರಾಕ್ರಮವಂತರು ಸಮರ್ಥರು ಯಾವುದೇ ಕೆಲಸ ಮಾಡುವುದಕ್ಕೆ, ಯಾವುದೇ ಅಂದರೆ ಒಂದಾನೊಂದು ಕೆಲಸ ಮಾಡುವುದಕ್ಕೆ ಸಮರ್ಥರಾಗಿದ್ದರೆ ಅಂಥವರು ಸಿಕ್ಕಿದ್ದರೆ ನಮಗೆ ಕೆಲಸ ಆಗುತ್ತದೆ, ಇಲ್ಲದಿದ್ದರೆ ಮೂರ್ಖರು ಸಿಕ್ಕಿದ್ದರೆ ಯಾವ ಕೆಲಸ ಆಗಲ್ಲ. ಒಂದು, ಸಿಕ್ಕಿದ್ದರೂ ಅವರನ್ನು ಬಳಸಿಕೊಳ್ಳಬೇಕು. ಅರ್ಜುನನಿಗೆ ಹನುಮಂತ ಸಿಕ್ಕಿದ, ಸುಗ್ರೀವ ಸಿಕ್ಕಿದ. ಸುಗ್ರೀವನನ್ನು ತನ್ನ ತಿಳಿವಳಿಕೆಯಿಂದ ಸ್ನೇಹಿತನನ್ನು ಮಾಡಿಕೊಂಡ. ಆವಾಗ ಇವರಿಬ್ಬರ ಸಹಾಯದಿಂದ ಮೊದಲು ಲಕ್ಷ್ಮಣ ಜೊತೆಗೆ ಇದ್ದ ಸಹಾಯಕ, ಲಕ್ಷ್ಮಣನ ಸಹಾಯದಿಂದ ಜೀವಿಸ್ತಾ ಕಾಡು ಜೀವನದಲ್ಲಿ ಲಕ್ಷ್ಮಣ ಸಹಾಯಕ ಇದ್ದ, ಇಲ್ಲದಿದ್ದರೆ ಕಷ್ಟವಾಗ್ತಿತ್ತು. ಒಬ್ಬನಿಂದ ಸಾಧಿಸುವುದು ಮಹಾ ಕಷ್ಟ. ಲಕ್ಷ್ಮಣ ಎಷ್ಟೋ ವಿಷಯಕ್ಕೆ ಸಹಾಯಕವಾಗಿದ್ದಾನೆ. ಮತ್ತು ಹನುಮಂತನ ಸಹಾಯ ಹೇಗೆ, ಹನುಮಂತನ ಕುರಿತು ವಿರಾದ ಎಂಬ ಒಬ್ಬ ರಾಕ್ಷಸನನ್ನು ರಾಮಚಂದ್ರ ಸಾಯಿಸ್ತಾನೆ. ಆ ವಿರಾದ ಹೇಳ್ತಾನೆ, ನಿಮ್ಮ ಹಾಗೆ ಸುಗ್ರೀವನು ನಿಮ್ಮ ಹಾಗೆ ಕಷ್ಟದಲ್ಲಿದ್ದಾನೆ, ಅವನು ಧರ್ಮಾತ್ಮ ಆದರೆ ನಿಮ್ಮ ಹಾಗೆ ಕಷ್ಟದಲ್ಲಿದ್ದಾನೆ, ಅದರಿಂದ ಹೋಗಿ ಅವರ ಜೊತೆಗೆ ಮೈತ್ರಿ ಮಾಡಿ, ಏಕೆಂದರೆ ನಿಮಗೆ ಯಾವ ತರಹ ಕಷ್ಟ ಇದೆಯೋ ಇನ್ನೊಬ್ಬರು ಅದೇ ತರಹ ಕಷ್ಟದಲ್ಲಿದ್ದರೆ ಅವರಿಗೆ ಹೋಗಿ ಅವರು ನೀವು ಸಹಾಯ ಮಾಡಬಹುದು, ಅವರು ನಿಮಗೆ ಸಹಾಯ ಮಾಡ್ತಾನೆ. ಇಂಥವರಿಂದ ಸಹಾಯ ತಗೊಂಡರೆ ಅವರು ನಿಜವಾಗಿ ಮಾಡ್ತಾರೆ ಅಲ್ಲವೇ. ಆದ್ದರಿಂದ ಆ ವಿರಾದ ಹೆಲ್ಪ್ ಏನು ಸಲಹೆ ಕೊಡ್ತಾನೆ, ಈಗ ಅಲ್ಲಿ ಸುಗ್ರೀವ ಇದ್ದಾನೆ ಮಹಾ ಕಷ್ಟದಲ್ಲಿದ್ದಾನೆ, ನೀವು ಹೋಗಿ ನಿಮ್ಮಿಂದ ಅವರಿಗೆ ಆಗುತ್ತದೆ ಸಹಾಯ, ಅವರ ಸಹಾಯ ನಿಮಗೆ ಸಿಕ್ಕಿದ್ದರೆ ನಿಮಗೆ ಸೀತಾನ್ವೇಷಣ ಆಗುತ್ತದೆ. ಮತ್ತು ಅಲ್ಲಿ ಮತ್ತೆ ಅಲ್ಲಿ ಕಿಷ್ಕಿಂದಕ್ಕೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಅದಕ್ಕೆ ಮುಂದೆ ಶಬರಿಯನ್ನು ದರ್ಶನ ಮಾಡ್ಕೋ, ಶಬರಿ ಆಶೀರ್ವಾದದಿಂದ ನಿಮಗೆ ದೊಡ್ಡ ಕೆಲಸ ಆಗುತ್ತದೆ. ಶಬರಿಗೆ ಹೇಳಿದಾಗ ಶಬರಿಯನ್ನು ಮಾಡಿದಾಗ ಶಬರಿ ಪ್ರಾಣ ಬಿಡ್ತಾರೆ. ಆದರೆ ಶಬರಿ ಹೇಳ್ತಾರೆ, ಹೌದು ಹನುಮಂತ ಇದ್ದಾನೆ ಸುಗ್ರೀವ ಇದ್ದಾನೆ ಅವರೆಲ್ಲರೂ ಒಳ್ಳೆಯವರು, ನೀವು ಹೋಗಿ ಅವರ ಸ್ನೇಹ ಮಾಡ್ಕೋ ನಿಮಗೆ ಆಗುತ್ತದೆ ಕೆಲಸ ಹೇಳ್ತಾರೆ. ಹಾಗೇ ಹನುಮಂತ ಸುಗ್ರೀವ ಅಂಥವರು ಸಿಕ್ಕುವುದರಿಂದ ಕೆಲಸ ಆಯಿತು, ಇಲ್ಲದಿದ್ದರೆ ಏನು ಕೆಲಸ ಆಗುತ್ತದೆ. ಅರ್ಜುನನಿಗೆ ಕೃಷ್ಣನಿಗೆ ದೊಡ್ಡ ದೊಡ್ಡವರು ಮಹನೀಯರ ಸಹಾಯ ಪಡ್ಕೊಂಡರು, ಎರಡು ಬೇಕು. ಅಂಥ ಸಮರ್ಥರು ನಮಗೆ ಪರಿಚಯವಾಗಬೇಕು, ಇವರು ಅಷ್ಟೇ ಇರಬೇಕು. ಯಾರು ಯಾರಿನಲ್ಲಿ ಯಾವ ಕೆಲಸ ಮಾಡತಕ್ಕ ಸಾಮರ್ಥ್ಯವಿದೆ, ಸಾಮರ್ಥ್ಯವನ್ನು ಗೊತ್ತು ಮಾಡಿಕೊಂಡು ಆ ಕೆಲಸ ಒಪ್ಪಿಸಿದ್ದರೆ ಅವ್ರು ಮಾಡ್ತಾರೆ. ಈಗಿನ ಕಾಲ ಹೇಗಿದೆ ಅಂದರೆ ನಮಗೆ ಬುದ್ಧಿವಂತರು ಸಿಗುವುದೇ ಅಲ್ಲ. ಸಿಕ್ಕಿದ್ದರೆ ದೊಡ್ಡ ಬುದ್ಧಿವಂತನನ್ನು ತಗೊಂಡು ಬಿಟ್ಟು ಅವರಿಗೆ ಲೌಕಿಕ ಕೆಲಸ ಮೇಲೆ ಮೇಲೆ ಕೆಲಸ ಗೇಟ್ ಕೀಪರ್ ಕೆಲಸ ಕೊಡ್ತಾರೆ. ಅಂದರೆ ಯಾರಿಗೆ ಯಾವ ವಿಷಯದಲ್ಲಿ ಸಾಮರ್ಥ್ಯವಿದೆಯೋ ನೋಡದೆ ಬೇರೆ ಏನೋ ಕೆಟ್ಟ ಕೆಲಸ ಮೇಲೆ ಮೇಲೆ ಕೆಲಸ ಕೊಟ್ಟರೆ ಅಯೋಗ್ಯರನ್ನು ಮೇಲಿನ ಮ್ಯಾನೇಜರ್ ಮಾಡ್ತಾರೆ, ದೊಡ್ಡ ಮಹಾ ಸಮರ್ಥರನ್ನು ಅಯೋಗ್ಯರಾಗಿ ಏನು ಯಾವ ಕೆಲಸಕ್ಕೆ ಬಾರದೆ ಕೆಲಸ ಕೊಡ್ತಾರೆ. ಅಂದರೆ ಇದು ನಮ್ಮಲ್ಲಿ ಆಗುತ್ತಿರುವ ಮೂರ್ಖತನ. ರಾಮಾಯಣದಿಂದ ಮಹಾಭಾರತದಿಂದ ಭಾಗವತದಿಂದ ಕಲಿಯತಕ್ಕ ಕೆಲಸವೇನೆಂದರೆ ಯಾರು ಯಾರಿಗೆ ಯಾವ ವಿಷಯ ಸಾಮರ್ಥ್ಯವಿದೆಯೋ ಆ ಸಾಮರ್ಥ್ಯವನ್ನು ನಾವು ಗೊತ್ತು ಮಾಡಬೇಕು, ಗೊತ್ತು ಮಾಡಿ ಅದಕ್ಕೆ ಅನುಗುಣವಾದ ಕೆಲಸವನ್ನು ಕೊಡಬೇಕು ಅವರಿಗೆ. ಯಾರಿಗೆ ಯಾವ ವಿಷಯದಲ್ಲಿ ಸಾಮರ್ಥ್ಯವಿದೆಯೋ ಆ ಕೆಲಸ ಕೊಟ್ಟರೆ ಎರಡಾಗುತ್ತದೆ, ಅವರು ಸಂತೋಷದಿಂದ ಮಾಡ್ತಾರೆ. ಮೊದಲವರಿಗೆ ಯಾವುದೋ ಒಂದು ಉಪಕಾರ ಮಾಡು. ಸಿ,
ಯಾರೋ ಒಬ್ಬರಿಂದ ಕೆಲಸ ಮಾಡಿಸ್ಕೊಳ್ಳಬೇಕಾದರೆ ಮೊದಲು ನಾವು ಅವರಿಗೆ ಏನೋ ಉಪಕಾರ ಮಾಡಿ ಕೆಲಸ ಮಾಡಿಸ್ಕೊಳ್ಳಬೇಕು. ಸುಮ್ಮನೆ ಕೆಲಸ ಮಾಡಿಸ್ಕೊ ಅಂದರೆ ಕೆಲಸ ಮಾಡ್ತಾನೆ, ನಂತರ ನಿಮಗೆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಎಲ್ಲ ಕಟ್ಟಿಸಿದ ನಂತರ ಏನು ಹೇಳ್ತಾನೆ, ಇದರಲ್ಲಿ ಅರ್ಧ ಬಿಲ್ಡಿಂಗ್ ನನಗೆ ಕೊಡು ಎಂದು ಹೇಳ್ತಾನೆ. ಆಯ್ತಾ, ಎಲ್ಲ ಹೋಯ್ತು, ಮುಗಿಯಿತು. ಅದರಿಂದ ಅವರಿಗೆ ಏನೋ ಒಂದು ಅತಿ ಮುಖ್ಯವಾದ ಕೆಲಸ ಮಾಡು. ಸುಗ್ರೀವನಿಗೆ ಮೊದಲು ರಾಮಚಂದ್ರ ಮೊದಲು ಉಪಕಾರ ಮಾಡಿದ ನಂತರ ಈಗ ಸುಗ್ರೀವನ ಋಣಿಯಾಗುತ್ತಾನೆ. ಈಗ ನಾವು ಸೀತಾನ್ವೇಷಣಕ್ಕೋಸ್ಕರ ಸಹಾಯ ಮಾಡಲೇಬೇಕು. ಹಾಗೆ ತಾನು ಉಪಕಾರ ಮಾಡಿ ಅವರಿಂದ ಸೇವೆ ಮಾಡಿಸ್ಕೊಂಡ. ಇಲ್ಲದಿದ್ದರೆ ಸುಮ್ಮನೆ ಸುಗ್ರೀವನನ್ನು ಕೇಳಿಬಿಟ್ರೆ ಏನಾಗುತ್ತದೆ? ವಾಲಿ ಅದೇ ಹೇಳಿದ, ನೇರಾಗಿ ನನ್ನನ್ನು ಕೇಳಿದ್ದರೆ ನಾನೇ ಸೀತೆಯನ್ನೇ ಕರ್ಕೊಂಡು ಅಲ್ಲಿಂದ ಇಲ್ಲೇ ಕರ್ಕೊಂಡು ಬರುತ್ತಿದ್ದೆ. ನೀವು ನನಗೋಸ್ಕರ ಅದಕ್ಕೋಸ್ಕರ ಈ ಸುಗ್ರೀವನ ಸೇವೆ ಮಾಡಿ ನನ್ನನ್ನು ಯುದ್ಧದಲ್ಲಿ ಸಾಯಿಸಿದ್ದಿ ಎಂದು ಹೇಳ್ತಾನೆ. ಏಕೆ? ಸುಗ್ರೀವನಾದರೆ ಮೊದಲು ಧರ್ಮಾತ್ಮ, ಸಜ್ಜನ, ರಾಮಚಂದ್ರನಿಗೆ ಸ್ನೇಹಿತನಾಗಿದ್ದಾನೆ. ಅದರಿಂದ ಸುಗ್ರೀವನಿಗೆ ಉಪಕಾರ ಮಾಡಿದ್ದರೆ ಸುಗ್ರೀವ ಮತ್ತೆ ಆ ಉಪಕಾರವನ್ನು ನೆನಪಿಸಿಕೊಂಡು ಕೃತಜ್ಞನಾಗಿ ಮತ್ತೆ ಉಪಕಾರ ಮಾಡ್ತಾನೆ. ಇದರಿಂದ ಏನಾಗ್ತದೆ? ರಾಮಚಂದ್ರನಿಗೆ ಉಪಕಾರ ಮಾಡಿ ಉಪಕಾರ ಮಾಡಿಸ್ಕೊಂಡಂತೆ ಆಗುತ್ತದೆ. ಏನು ಇನ್ನೊಬ್ಬರಿಗೆ ಋಣಿ ಆಗಲ್ಲ. ವಾಲಿಗೆ ಹೇಳಿದ್ದರೆ ವಾಲಿ ಏನು ಹೇಳ್ತಾನೆ, ನಾನು ಸೀತೆಯನ್ನು ಕರ್ಕೊಂಡು ಬರುತ್ತಿದ್ದೆ. ಇದರಿಂದ ಏನಾಗ್ತದೆ? ಮೊದಲು ವಾಲಿಗೆ ರಾಮಚಂದ್ರ ಈಗ ಇಡೀ ಜೀವನ ಯಾವಜ್ಜೀವ ಕೃತಜ್ಞತೆ ಆಗಿರಬೇಕು. ಏಕೆ? ಇವನೇ ನನಗೆ ಉಪಕಾರ ಮಾಡಿದ. ಇನ್ನೊಂದು, ತಾನು ರಾಮಚಂದ್ರನನ್ನು ಯುದ್ಧದಲ್ಲಿ ಸೋಲಿಸಿ ತಾನೇ ಪರಾಕ್ರಮದಿಂದ ಎಲ್ಲ ಮಾಡಿಕೊಳ್ಳಬಹುದು. ತಾನು ಸಮರ್ಥನಾಗಿ ಇವರಿಂದ ಕೆಲಸ ಮಾಡಿಸಿಕೊಂಡರೆ ಏನಾಗುತ್ತದೆ? ಅದರಲ್ಲಿ ತನಗೆ ಶೋಭ ಇಲ್ಲ, ತನ್ನ ಪರಾಕ್ರಮಿಗೆ ಶೋಭ ಇಲ್ಲ. ಆದ್ದರಿಂದ ಇಂಥದ್ದು ನೋಡಿಕೊಂಡು ಇನ್ನೊಬ್ಬರಿಗೆ ಉಪಕಾರ ಮಾಡಿ ಅವರೇ ಕೇಳ್ತಾರೆ, ಅಯ್ಯೋ ನಿಮ್ಮಿಂದ ಉಪಕಾರ ಪಟ್ಕೊಂಡೆ, ಹೇಳಿ ನಾನೇನಾದರೂ ನಿಮಗೆ ಸೇವೆ ಮಾಡ್ತೀನಿ ಅಂದರೆ ಅಂಥವರಿಂದ ಮಾಡಿಸ್ಕೋ. ಆವಾಗ ಆಗುತ್ತದೆ. ಇದು ಬೇಕು. ಈ ಬುದ್ಧಿ ಜನರಿಗೆ ಎಷ್ಟು ರಾಮಾಯಣ ಓದಿದ್ದರೂ ಮಹಾಭಾರತ ಭಾಗವತ ಓದಿದ್ದರೂ ನಮ್ಮ ಹಿಂದೂಗಳಿಗೆ ಮೂರ್ಖತನ ಬಿಡುತ್ತಾ ಇಲ್ಲ. ಈ ಬುದ್ಧಿ ಬರುತ್ತಾನೇ ಇಲ್ಲ ಎಷ್ಟೇ ಹೇಳಲಿ. ಯೋಗ್ಯರು ಕೆಲವರು ಬರ್ತಾರೆ, ಬಂದು ನಾವು ಆಶ್ರಮಕ್ಕೆ ಏನಾದರೂ ಸೇವೆ ಮಾಡ್ತೀವಿ, ನೀವು ಏನು ಮಾಡ್ತೀಯಪ್ಪ ಅಂದರೆ ನನಗೆ ಈ ಕೆಲಸ ಇದೆ, ನಾನು ಇದು ಮಾಡಿಕೊಡ್ತೀನಿ ಹೇಳ್ತಾರೆ. ಅವರಿಗೆ ಯಾವ ಸಾಮರ್ಥ್ಯ ಇದೆ, ಯಾವ ಕೆಲಸಕ್ಕೆ ಬಳಸ್ಕೊಳ್ಳಬೇಕು ತಿಳುವಳಿಕೆ ಇಲ್ಲ. ಅವರು ಕೇಳಿದ್ದರೂ ಆ ನೋಡೋಣ ಎಂದು ಹೇಳಿಬಿಡ್ತಾರೆ. ಆ ನೋಡೋಣ ಎಂದು ಅವ್ರನ್ನ ಕೇಳೋಕ್ಕೆ ಬರಲ್ಲ, ಏನು ಕೇಳಬೇಕೋ ಗೊತ್ತಾಗಲ್ಲ. ಅವನು ಮಾಡ್ತೀನಿ ಎಂದು ಹೇಳಿದ್ದರೂ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಅವಿವೇಕ, ಅಷ್ಟು ಮೂರ್ಖತನ ಇದೆ. ಯಾವ ಕೆಲಸಕ್ಕೆ ಬಳಸ್ಕೊಳ್ಳಬೇಕೋ ತಿಳುವಳಿಕೆ ಇಲ್ಲ. ಅಂದರೆ ಉದಾಹರಣೆ ಹೇಳಿದ್ದೀನಿ, ಎಲ್ಲ ಕಡೆ ಇದೆ, ಇಡೀ ಭಾರತ ದೇಶ ಹಾಗೆ ಇದೆ, ಎಲ್ಲರೂ ಹಾಗೆ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಜನರನ್ನು ಕರ್ಕೊಂಡು ಹೋಗಿ ಅಮೆರಿಕಾ ಮಾಡಿಸ್ಕೊಳ್ತಾ ಇದೆ ಕೆಲಸ. ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಭಾರತ ದೇಶದಲ್ಲಿದ್ದಾರೆ, ಡಾಕ್ಟರ್ಗಳು, ಇವರೆಲ್ಲರಿಂದ ಅಮೆರಿಕಾದಲ್ಲಿ ಅವರಿಗೆ ಅವಾರ್ಡ್ ಬರುತ್ತಾ ಇದೆ, ಪ್ರೈಸ್ಗಳು ಬರುತ್ತಾ ಇವೆ, ಹಣ ಬರುತ್ತಾ ಇದೆ. ಅಮೆರಿಕಾ ಕೆಲಸ ಮಾಡಿಸ್ಕೊಳ್ತಾ ಇದೆ, ಭಾರತ ದೇಶ ಇವರನ್ನು ಬಿಟ್ಕೊಳ್ತಾ ಇದೆ. ಇದೇ ಮೂರ್ಖತನ. ರಾಮಾಯಣ ಓದ್ತಾರೆ ಹೊರತು ಪಾರಾಯಣ ಮಾಡ್ತಾರೆ ಹೊರತು ಮೂರ್ಖ ಬುದ್ಧಿ ಬಿಡಲ್ಲ. ನಾನು ಅದೇ ಭಾರತೀಯರೆಲ್ಲ ಮೂರ್ಖರೇ. ರಾಮಾಯಣ ಭಾರತ ಭಾಗವತವನ್ನು ಓದ್ತಾರೆ ಹೊರತು ಇದು ನೋಡಲ್ಲ. ಸಮರ್ಥರನ್ನು ಕಲ್ಕೊಂಡು ವಿದೇಶ ತಗೊಂಡು ಹೋಗ್ತಾ ಇದೆ. ನಮಗೆ ಇಲ್ಲಿ ಮೂರ್ಖರು ಉಳಿದುಬಿಟ್ಟರು. ಕಮ್ಯುನಿಸ್ಟ್ಗಳು, ದೇಶದ್ರೋಹಿಗಳನ್ನೇ ಭಾರತ ದೇಶ ತುಂಬಿಕೊಂಡಿದೆ. ಏಕೆ? ಮೊದಲು ನೆಹರುವನ್ನು ಪ್ರಧಾನಮಂತ್ರಿ ಮಾಡಿದ್ದೇ ಎಲ್ಲರಿಗಿಂತ ದೊಡ್ಡ ಮೂರ್ಖ ಗಾಂಧಿ. ಪರಮ ಮೂರ್ಖ, ದ್ರೋಹಿ. ಮೂರ್ಖನೇ ಅಲ್ಲ, ದ್ರೋಹಿ. ಆದರೂ ಇಲ್ಲಿ ನೋಡಿ, ಯಾರನ್ನಾದರೂ ದ್ರೋಹಿಗೆ ಉಪಕಾರ ಮಾಡಿದ್ದಾರಾ? ಹನುಮಂತ, ರಾಮಚಂದ್ರ ಹನುಮಂತನನ್ನು ಬಿಟ್ಟು ಇಂದ್ರಜಿತ್ತನ್ನು ಸ್ನೇಹ ಮಾಡಿಕೊಂಡ್ರೆ ಏನಾಗುತ್ತಿತ್ತು? ಹನುಮಂತನನ್ನು ಬಿಟ್ಟು ಇಂದ್ರಜಿತ್ತನ್ನು ಮಾಡ್ಕೊಳ್ಳಬೇಕಾ? ಅಥವಾ ಕರದೂಷಣಾದಿಗಳನ್ನು ಮಾಡ್ಕೊಳ್ಳಬೇಕಾ? ಕರದೂಷಣಾದಿಗಳ ಜೊತೆಗೆ ಅಥವಾ ಶೂರ್ಪಣಕ್ಕಿ ಜೊತೆಗೆ ಸ್ನೇಹ ಮಾಡಿಕೊಂಡ್ರೆ ಏನಾಗುತ್ತಿತ್ತು? ಸೀತಾ ಹೋಗುತ್ತಿತ್ತು, ಎಲ್ಲ ಹೋಗುತ್ತಿತ್ತು, ಇವನು ಮತ್ತೆ ರಾಮಚಂದ್ರನೇ ಬದುಕುತ್ತಿರಲಿಲ್ಲ, ಪ್ರಾಣನೇ ಹೋಗುತ್ತಿತ್ತು. ನೋಡಿ, ಯಾರ ಜೊತೆಗೆ ಇರಬೇಕು ಗೊತ್ತಿಲ್ಲ. ನಾವು ಅಂತ ಉಲ್ಟಾ ಇದೆ ಭಾರತ ದೇಶ ಬುದ್ಧಿ ಎಲ್ಲ. ನಾವು ರಾಮಾಯಣ ಭಾರತ ಭಾಗವತದಿಂದ ಕಲಿಯತಕ್ಕ ನೀತಿಶಾಸ್ತ್ರ ಕಲಿಯುತ್ತಾ ಇಲ್ಲ. ನಮ್ಮ ಬುದ್ಧಿವಂತರೆಲ್ಲ ಅಮೆರಿಕಾಕ್ಕೆ ಹೋಗ್ತಾ ಇದ್ದಾರೆ, ಅಮೆರಿಕಾ ನಮ್ಮನ್ನು ಬಳಸ್ಕೊಳ್ತಾ ಇದೆ, ನಮ್ಮ ಇಲ್ಲಿರುವ ಹುಡುಗರು ಬುದ್ಧಿವಂತರನ್ನು ಅಲ್ಲಿ ಬಳಸ್ಕೊಂಡು ಕಂಪ್ಯೂಟರ್ ಎಲ್ಲ ನಮ್ಮ ಭಾರತೀಯರು ತಯಾರು ಮಾಡಿದ್ದೆ ಅಮೆರಿಕಾದಲ್ಲಿ. ಇಲ್ಲಿರುವ ಇಂಜಿನಿಯರ್ಗಳೇ ನಮ್ಮ ಬುದ್ಧಿವಂತರೇ. ಇಲ್ಲಿ ಕರ್ಕೊಂಡು ಹೋಗಿ ಅವರು ಮಾಡಿಸ್ಕೊಂಡು ಅಮೆರಿಕಾ ಮಾಡಿತ್ತು ಎಂದು ಅವರಿಗೆ ಹೆಸರು. ನಮ್ಮ ಜನರು ಎಲ್ಲಿಂದ ಮೂರ್ಖರನ್ನು ತುಂಬಿಕೊಳ್ತಾ ಇದ್ದಾರೆ. ಎಲ್ಲ ಮೂರ್ಖರು, ದುಷ್ಟರು, ದೇಶದ್ರೋಹಿಗಳು. ಮೊದಲು ನೆಹರುವನ್ನೇ ಇಟ್ಕೊಂಡದ್ದು ದ್ರೋಹಿಗಳು ಎಲ್ಲ ಆಗಿಬಿಟ್ಟಿತ್ತು. ಇದೇ ದುರ್ಗತಿ ನಮ್ಮದು. ಏಕೆಂದರೆ ಮೂರ್ಖರೇ ಇಲ್ಲಿದ್ದು ಬಿಟ್ಟರು ಭಾರತ ದೇಶದಲ್ಲಿ. ಗಾಂಧೀಜಿ ಎಲ್ಲರಿಗಿಂತ ದೊಡ್ಡ ಮೂರ್ಖ. ಅದರಿಂದ ಈಗ ಇದೇ ಕೆಲಸ. ಆದ್ದರಿಂದ ಸಮರ್ಥರನ್ನೆಲ್ಲ ಕಲ್ಕೊಂಡುವುದು, ಮೂರ್ಖರನ್ನೆಲ್ಲ ಭಾರತ ದೇಶದಲ್ಲಿ ತುಂಬಿಕೊಳ್ಳುವುದು. ರಾಮಾಯಣ ಓದಿದ್ದರೂ ಪ್ರಯೋಜನವಿಲ್ಲ. ಇವರಿಗೆ ರಾಮಾಯಣ ಪಾರಾಯಣ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಷ್ಟೇ, ಅದರಲ್ಲಿ ಕಲ್ತುಕೊಳ್ಳುವುದೇನಿಲ್ಲ ಇವರಿಗೆ. ನಮ್ಮ ಜನರು ರಾಮಾಯಣ ಭಾರತ ಭಾಗವತದಿಂದ ಕಲಿಯತಕ್ಕದ್ದೇನಿಲ್ಲ.
ಪೂಜೆ ಮಾಡುವುದಕ್ಕೆ ರಾಮಾಯಣ, ಅಥವಾ ಭಜನೆ ಮಾಡು, ರಾಮನಾಮ ಮಾಡು ಸಾಕಂತೆ ಯಾರೋ ಹೇಳಿದರು ಮೂರ್ಖರು. ರಾಮನಾಮ ಮಾಡ್ಕೋ ಸಾಕು, ರಾಮಾಯಣ ಓದಬೇಡ, ಬುದ್ಧಿ ಮಾತ್ರ ಬೇಡ, ರಾಮನಾಮ ಮಾಡು. ರಾಮನಾಮ ಮಾಡಿದರೆ ದೊಡ್ಡ ಗುಲಾಮಿ ಆಗ್ತೀರಿ, ಒಳ್ಳೆಯದಾಗ್ತದೆ ಅಲ್ಲವೇ? ನೀವು ರಾಮನಾಮ ನೀವು ಮಾಡ್ತೀರಿ, ಆ ರಾಮನಾಮದ ಪುಣ್ಯ ಎಲ್ಲ ನಿಮ್ಮ ಶತ್ರುವಿಗೆ ಬರುತ್ತದೆ, ಬ್ರಿಟಿಷರಿಗೆ ಮುಸ್ಲಿಮರಿಗೆ ಬರುತ್ತದೆ, ಪುಣ್ಯ ಅವರಿಗೆ ಹೋಗ್ತದೆ. ನೀವು ಮಾತ್ರ ರಾಮನಾಮ ಮಾಡಿ ಅಷ್ಟೇ, ಅದೇ ಆಗ್ತಾ ಇದೆ ಭಾರತ ದೇಶಗತಿ. ನಾವು ನಾಮಸ್ಮರಣೆ ಮಾಡ್ತೀರಿ, ಪುಣ್ಯ ಅವರಿಗೆ ಹೋಗ್ತದೆ. ಅದಕ್ಕೋಸ್ಕರ ಗಾಂಧೀಜಿ ರಾಮನಾಮ ಮಾಡಿ ಪುಣ್ಯವೆಲ್ಲ ಪಾಕಿಸ್ತಾನಕ್ಕೆ ಕೊಟ್ಟ. ಅದರಿಂದ ಪಾಕಿಸ್ತಾನ ತಯಾರು ಮಾಡಿದೆ. ಗಾಂಧೀಜಿ ಪ್ರತಿ ದಿವಸ ರಾಮನಾಮ ಭಗವದ್ಗೀತಾ ಪಾರಾಯಣ ಮಾಡುತ್ತಿದ್ದ, ಪ್ರತಿ ದಿವಸ ರಾಮಾಯಣ ಕಥಾ ಓದುತ್ತಿದ್ದ. ಆ ಪುಣ್ಯವೆಲ್ಲ ಪಾಕಿಸ್ತಾನಕ್ಕೆ ಕೊಟ್ಟ. ಭಾರತ ದೇಶರಿಗೆ ಏನು ಕೊಟ್ಟ ಅಂದರೆ, ಅವ್ರ ಕೈಯಲ್ಲಿ ನೀವು ಸತ್ತು ಹೋಗಿ ಅಂತ. ಅಥವಾ ನಮಗೇನು ಅಂದರೆ, ನಿಮಗೆ ನೆಹರುವನ್ನು ಕೊಡ್ತೀನಿ ಅಂತ ಹೇಳಿ. ಅವ್ರಿಗೆ ಪಾಕಿಸ್ತಾನ ಕೊಡ್ತೀನಿ, ನನ್ನ ಪುಣ್ಯವೆಲ್ಲ ಅವರಿಗೆ ಕೊಡ್ತೀನಿ, ನಿಮಗೆ ನೆಹರುವನ್ನು ಕೊಡ್ತೀನಿ ಅಂತ. ಅಯ್ಯೋ, ಇದು ನಮಗೆ ಮಾಡಿರುವ ಉಪಕಾರ ಅಲ್ಲವೇ? ಲಕ್ಷ್ಮಣನಿಗೆ, ಲಕ್ಷ್ಮಣನನ್ನು ಲಂಕಾಕ್ಕೆ ಕೊಟ್ಟು ಬಿಡ್ತೀನಿ, ಶೂರ್ಪಣಖಿಯನ್ನು ನಾವಿಟ್ಕೊಳ್ತೀವಿ ಅಂತ ಹೇಳಿದ್ರಂತೆ. ಚೆನ್ನಾಗಿದೆ. ಶೂರ್ಪಣಖಿ ಇನ್ನು ಯಾರು? ಇಂದ್ರಜಿತ್ತು. ಶೂರ್ಪಣಖಿ ಇಂದ್ರಜಿತ್ತನ್ನು ರಾಮಚಂದ್ರ ಇಟ್ಕೊಳ್ತಾನೆ, ಲಕ್ಷ್ಮಣನನ್ನು ಯಾರಿಗೆ ಕೊಡ್ತಾನೆ? ಲಂಕಾಕ್ಕೆ ಕೊಡ್ತಾನೆ, ರಾವಣನಿಗೆ. ಏನಾಗಲಿ ಅಪ್ಪ, ಹೀಗೆ ಮಾಡಿದ್ದರೆ ಏನಾಗ್ತಿತ್ತು? ಇದೇ ಮಾಡಿದ ಗಾಂಧೀಜಿ. ಶೂರ್ಪಣಖಿಯನ್ನು, ಇಂದ್ರಜಿತ್ತನ್ನು ರಾಮಚಂದ್ರ ಇಟ್ಕೊಂಡೆ, ಲಕ್ಷ್ಮಣ ಲಂಕಾಕ್ಕೆ ಕೊಡಂತೆ. ಆಹಾ, ಚೆನ್ನಾಗಿದೆ. ಅದೇ ಬುದ್ಧಿ ನಮಗೆ. ರಾಮಾಯಣವೆಲ್ಲ ಓದಿ ರಾಮಾಯಣ ಓದಿ 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 ರಾವಣರಾಗಿಬಿಟ್ರಂತೆ. ನಮ್ಮ ಜನರು ಹಾಗೇ ಇದೆ. ರಾಮಾಯಣ ಪಾರಾಯಣ ಮಾಡಿ ರಾಮನಾಮ ಮಾಡಿ ಆ ಪುಣ್ಯವೆಲ್ಲ ಪಾಕಿಸ್ತಾನಕ್ಕೆ ಕೊಟ್ಟ. ರಾಮನಾಮ ಜಪ ಮಾಡಿದ್ದರೆ ಪುಣ್ಯ ತುಂಬ ಬರುತ್ತದೆ. ಆ ಪುಣ್ಯವೆಲ್ಲ ಪಾಕಿಸ್ತಾನಕ್ಕೆ ಕೊಟ್ಟರು. ಭಾರತ ದೇಶಕ್ಕೆ ಏನು ಕೊಟ್ಟರು ಅಂದರೆ, ನೆಹರುವನ್ನು ನಿಮಗೆ ಕೊಡ್ತೀನಿ. ನೆಹರು ಕೊಡುವುದಂದರೆ ಶೂರ್ಪಣಖಿಯನ್ನು, ಮಾರೀಚನನ್ನು ಎಂದು, ಶೂರ್ಪಣಖಿಯನ್ನು ಮಾರೀಚನನ್ನು ಕೊಟ್ಟಂತೆ ಆಗುತ್ತದೆ. ನಮಗೆ ಶೂರ್ಪಣಕ ಮಾರೀಚ ನಮಗೆ ಕೊಟ್ಟರಂತೆ, ಲಕ್ಷ್ಮಣನನ್ನು ಲಂಕಾ ಕೊಟ್ಟರಂತೆ. ಆಹಾ, ಹಾಗೇ ಇದೆ. ಅದಕ್ಕೋಸ್ಕರ ರಾಮಾಯಣ ಓದುವರು ಮೂರ್ಖರಾಗಿಬಿಟ್ಟರು. ಓದಿ 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 ಅರ್ಥ, ವಾಲ್ಮೀಕಿದು ಓದಬೇಕು, ಓದಿ ಅರ್ಥ ಮಾಡಿಕೊಳ್ಳಬೇಕು, ಅದರಲ್ಲಿ ಬುದ್ಧಿವಂತರಾಗಬೇಕು. ಹನುಮಂತನ ಬಂದು ಏನು ಮಾಡಬೇಕಪ್ಪ ಅಂದರೆ, ಹನುಮಂತನ ನಮಗೆ ಏನು ಕೆಲಸ ಮಾಡೋಕ್ಕಾಗ್ತಾನೆ? ಹನುಮಂತನಿಗೆ ಯಾವ ಕೆಲಸ ಕೊಡಬೇಕು? ಇಲ್ಲಿ ಪೂಜೆ ನಡೆಯುತ್ತದೆ, ಹೂಗಳು ಕಿತ್ಕೊಂಡು ತರಬೇಕು, ಅದೇ ಕೆಲಸ ಪೂಜೆ ಮಾಡುವುದಕ್ಕೆ ಸಾಕು. ಹನುಮಂತ ಅಂತ ಪರಾಕ್ರಮಿ ಬುದ್ಧಿವಂತನನ್ನು ಹೂಗಳು ಕಿತ್ತುವುದು ಕೆಲಸನಾ? ಅದೇನು ದೊಡ್ಡ ಕೆಲಸನಾ? ಯಾವ ಮೂರ್ಖಾದರೂ ಮಾಡ್ತಾನೆ ಹೂ ಕಿತ್ತುವುದಕ್ಕೆ, ಆ ಕೆಲಸ ಕೊಡಬೇಕಂತೆ. ಮತ್ತೆ ಈಗ ಲಂಕನನ್ನು ನೋಡೋದಕ್ಕೆ ಯಾರನ್ನು ಕಳಿಸಬೇಕು? ಅದು ನೋಡಿ, ಬುದ್ಧಿ ನೋಡಿ. ಮಂಥರನ್ನು ಕಳಿಸಬೇಕಾ ಏನು? ಲಂಕದಲ್ಲಿ ಸೀತಾ ಇದ್ದಾಳ ಇಲ್ಲವ ನೋಡಿಕೊಂಡು ಬಾ ಅಂದರೆ ಮಂಥರನ್ನು ಕಳಿಸಿಬಿಡು. ಹನುಮಂತನಿಗೆ ಏನು ಕೆಲಸ ಅಂದರೆ, ಇಲ್ಲೇ ಇದ್ದು ಒಂದು ಗೇಟ್ ಕೀಪರ್ ಕೆಲಸ, ಇಲ್ಲ ಏನು ಕೈಕೆ ಈಕೆ ಗೇಟ್ ಕೀಪರ್ ಕೆಲಸ. ಈಗ ಇದೇ ನಡೆಯುತ್ತಾ ಇದೆ ಭಾರತ ದೇಶದ ಮೂರ್ಖತನ. ಬುದ್ಧಿವಂತರು ಅಮೆರಿಕಕ್ಕೆ ಹೋಗ್ತಾರೆ, ಅಮೆರಿಕಕ್ಕೆ ಸಪೋರ್ಟ್ ಆಗ್ತಾರೆ, ಅಥವಾ ಪಾಕಿಸ್ತಾನಕ್ಕೂ ಸಪೋರ್ಟ್ ಆಗ್ತಾರೆ, ಇಂಡಿಯಾದಲ್ಲಿ ಯಾರೂ ಬರಲಿ ಇಲ್ಲ. ಇದೇ ಮೂರ್ಖತನ ನಮಗೆ, ಮೂರ್ಖತನವೇ ಇದು. ಅದೇ ಹೇಳಿದ್ದೀನಿ ನಾನು, ಇದೆಲ್ಲ ರಾಮಾಯಣ ಓದ್ತಾರೆ ಓದ್ತಾರೆ, ಇದು ರಾಮಾಯಣವೆಲ್ಲ ನಾಶ ಮಾಡಿಬಿಟ್ಟರು. ರಾಮಾಯಣ ಓದುವರು ಇಲ್ಲ, ಓದಿದ್ದರೂ ಅರ್ಥವಿಲ್ಲ, ಎಲ್ಲ ನಾಶ ಮಾಡಿಬಿಟ್ಟರು. ರಾಮಾಯಣ ಅಂದರೆ ನಾಮಸ್ಮರಣೆ ಮಾಡು ಹೇಳ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ರಾಮಾಯಣ ಭಾರತ ಭಾಗವತದಿಂದ ಕಲಿಯತಕ್ಕ ನೀತಿಶಾಸ್ತ್ರ ಇಲ್ಲ, ನಾಶವಾಗಿಬಿಟ್ಟಿದೆ. ಅದೇ ನಮ್ಮ ದುರ್ಗತಿ ಅಲ್ಲವೇ? ಇದೇ ನಮ್ಮ ದುರ್ಗತಿ. ಇಲ್ಲಿ ನೋಡಿ, ಈ ಮಯ ಎಂಬುವವನು ಸಿಕ್ಕಿದರೆ ಅವರು ಆ ಕಾಡಿನಲ್ಲಿ ಖಾಂಡವ ಅರಣ್ಯ, ಖಾಂಡವ ವನ, ಖಾಂಡವ ಅರಣ್ಯ, ಖಾಂಡವ ಅರಣ್ಯ ಸುಟ್ಟು ಹೋಗುತ್ತಾ ಇರುವಾಗ ಮಯನನ್ನು ರಕ್ಷಿಸಿದ್ದಾನೆ. ರಕ್ಷಿಸಿದ್ದರೆ ಮಯ ಹೇಳಿದ, ಅಯ್ಯೋ ನಾನು ನಿಮಗೆ ಉಪಕಾರ ಮಾಡ್ತೀನಿ, ನನ್ನ ಪ್ರಾಣವನ್ನೇ ಬದುಕಿಸಿದ್ದೀರಿ, ನನ್ನ ಕೈಯಲ್ಲಿ ಏನೇನೋ ಇದೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ. ಏನೇನು? ಅಗ್ನಿ ಸಂತುಷ್ಟನಾಗಿ ಕುದುರೆಗಳನ್ನು, ರಥವನ್ನು, ತುಣಿಯನ್ನು, ವರ್ಮವನ್ನು ಕೊಟ್ಟರು. ಮಯ ಕೊಟ್ಟ. ಮಯ ಏನು ಕೊಟ್ಟ? ಮಯನೂ ಸಂತೋಷಗೊಂಡ, ಅಗ್ನಿಯೂ ಸಂತೋಷಗೊಂಡನು. ಮಯ ಏನು ಕೊಟ್ಟ? ಮಯಶ್ಚ ಮೋಚಿತೋ ಬನ್ನೇ ಸಭಾಂ ಸಖ್ಯೆ ಉಪಾಹರತ್. ಸಭವನ್ನು ಕಟ್ಟಿಸ್ಕೊಟ್ಟ.
ಸಭವನ್ನು ನಿಮಗೆ ದೊಡ್ಡ ಮಯಸಭಾ ಎಂದು ಅವನ ಹೆಸರೇ ಮಯಸಭಾ ನಾನೊಂದು ಕಟ್ಟಿಸ್ತೀನಿ ಎಂದು ಹೇಳಿದ ಯಸ್ಮಿಂದು ಈ ಮಯಸಭ ಎಷ್ಟು ಅದ್ಭುತವಾಗಿ ಆಶ್ಚರ್ಯವಾಗಿದೆ ಅಂದರೆ ನ ಭೂತೋನ ಭವಿಷ್ಯತಿ ಪ್ರಪಂಚದಲ್ಲೇ ಇಲ್ಲ ಇಂಥದ್ದು ಅಷ್ಟು ಅದ್ಭುತವಾಗಿದ್ದು ನಮಗೇನು ಮಾಡಿದ್ದರು ಮಯಸಭಾ ಅಂತ ದೊಡ್ಡ ದೊಡ್ಡ ಮಂದಿರಗಳು ಬಿಲ್ಡಿಂಗ್ಗಳು ಇಡೀ ಭಾರತ ದೇಶದಲ್ಲಿ ಒಂದು 100ಕ್ಕಿಂತ ಹೆಚ್ಚಿವೆ 100ಕ್ಕಿಂತ ಹೆಚ್ಚು ಒಂದೊಂದು ಮಯಸಭಾ ಯಾವಾಗ ಈಗಲೂ ಇವೆ ಅದೆಲ್ಲ ಬಿಟ್ಟುಬಿಟ್ಟು ತಾಜ್ ಮಹಲ್ ದೊಡ್ಡದು ಎಂದು ಮಾಡಿಬಿಟ್ಟ ಯಾವನು ಈ ಮೂರ್ಖ ನೆಹರು ಎಂಬ ಮೂರ್ಖ ತಾಜ್ ಮಹಲ್ ದೊಡ್ಡದು ಅಂದರೆ ಬಂದಿರುವ ವಿದೇಶಿಗಳಿಗೆಲ್ಲ ಆಹಾ ತಾಜ್ ಏನಿದಪ್ಪ ತಾಜ್ ಮಹಲ್ ನೋಡಿದ್ದರೆ ನನಗೆ ಅಸಹ್ಯವಾಯಿತು ಅಸಹ್ಯವಾಯಿತು ಏಕೆ ಬಂದಿದ್ದಿನ ಮೂರ್ಖ ಇದನ್ನು ನೋಡುವುದಕ್ಕೆ ಎಂದು ಇನ್ನು ಜೀವನದಲ್ಲಿ ಮತ್ತೆ ಹೋಗಲ್ಲ ಎಂದು ಅನಿಸಿತು ಅದರಲ್ಲಿ ಒಂದು ಏನದು ಬಿಳಿ ಕಲ್ಲುಕ್ಕೆ ನೀವೇನು ಹೇಳ್ತಾರೆ ಕನ್ನಡದಲ್ಲಿ ಅಮೃತಶಿಲ ಒಂದೇ ಇದೆ ಅದು ಬಿಟ್ಟು ಏನಿಲ್ಲ ಅದರಲ್ಲಿ ಏನಿಲ್ಲ ಅಂದರೆ ಏನಿಲ್ಲ ಅಮೃತಶಿಲ ಬಿಟ್ಟು ಅಂದರೆ ಅಮೃತಶಿಲದಿಂದ ಕಟ್ಟಬೇಕಂದರೆ ಕಾಸ್ಟ್ಲಿ ಆಗುತ್ತದೆ ಆ ಕಾಲದಲ್ಲಿ ಎಷ್ಟು ಲಕ್ಷಗಳಾಯಿತು ಈ ಕಾಲದಲ್ಲಿ ಕೋಟಿ ಅನೇಕ ಕೋಟಿಗಳು 100 ಕೋಟಿಯೋ 1000 ಕೋಟಿಯೋ ಆಗುತ್ತದೆ ಅಷ್ಟೇ ಕಾಸ್ಟ್ಲಿ ಖರ್ಚು ಹೆಚ್ಚಾಯಿತು ಅಮೃತಶಿಲದಿಂದ ಕಟ್ಟಿದ್ದರು ಅದು ಬಿಟ್ಟು ಏನಿಲ್ಲ ಅಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ಇದೆ ಹೆಚ್ಚಿಲ್ಲ ಏನೋ ಒಂದು ಚೂರಿದೆ ಕಲೆ ಶಿಲ್ಪಕಲೆ ಅಷ್ಟೇ ಹೊರತು ಅಷ್ಟು ದೊಡ್ಡ ಶಿಲ್ಪಕಲೆ ಏನಿಲ್ಲ ಅದರಲ್ಲಿ ಏನಿಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ಮಂದಿರಗಳು ಶಿಲ್ಪಕಲೆ ಅಂದರೆ ಒಂದೊಂದು ಮಯಸಭಾಷ್ಟು ಇದೆ ಕಣ್ಣು ತಿರುಗಿ ಹೋಗುತ್ತದೆ ನೋಡಬೇಕಂದರೆ ಅಷ್ಟು ಆಶ್ಚರ್ಯವಾಗ್ತದೆ ಅಂಥ ಮಂದಿರಗಳು ನಮಗೆ ಅದ್ಭುತವಾಗಿವೆ ಇದೆಲ್ಲ ಪಕ್ಕಕ್ಕಿಟ್ಟರು ಓಂ ಇದೇನು ಇದನ್ನು ಮಯಸಭಾ ಅಂದೆ ಏನೋ ಅದು ಎಲ್ಲರ ಮನೆ ನೋಡಿದ್ದೀನಿ ನಾನು ಹಿಂದೆ ನೋಡುವಾಗ ಯಾರ ಮನೆ ನೋಡಿದ್ರು ತಾಜ್ಮಹಲ್ ಎಂದೇಳಿ ನನಗೆ ಅಸಹ್ಯವಾಗ್ತಿದ್ರು ಬುದ್ಧಿವಂತರೇ ನಾ ಇವರಿಗೆ ಇಂಗ್ಲೀಷ್ ಮೀಡಿಯಂ ಓದಿ ಇರುವ ಬುದ್ಧಿ ಕಲ್ಕೊಳ್ತಾ ಇದ್ದಾರೆ ನಾನು ಹುಡುಗ ಇರುವಾಗ ಅನಿಸುತ್ತಿತ್ತು ಜನರಿಗೆ ಹಳ್ಳಿಯಲ್ಲಿರಲಿಲ್ಲ ಸಿಟಿಗೆ ಬಂದಾಗ ಹೈದರಾಬಾದ್ ಸಿಟಿಗೆ ಬಂದಾಗ ಮನೆಯಲ್ಲಿ ತಾಜ್ಮಹಲ್ ಅಂತೆ ಈಗ ಯಾರೋ ಅಂತೆ ತಾಜ್ಮಹಲ್ ನೋಡಿ ಬಂದರಂತೆ ಅದಕ್ಕೋಸ್ಕರ ತಾಜ್ಮಹಲ್ ಕೊಂಡುಕೊಂಡು ಬಂದರು ಇಲ್ಲಿದೆ ಏನಿದೆ ತಾಜ್ಮಹಲ್ ನೋಡಿದ್ದರೆ ಅನಿಸುತ್ತೆ ಏನಿಲ್ಲ ಅದಕ್ಕೆ ನೋಡಲಿಕ್ಕೆ ಅನಿಸು ಇಲ್ಲಿ ಮನೆಯಲ್ಲಿ ಇಟ್ಕೊಂಡ್ರೆ ನೋಡೋಕ್ಕೆ ಅನಿಸುತ್ತಾ ಇಲ್ಲ ನೋಡಬೇಕೆ ಅನಿಸು ಅದರಲ್ಲಿ ಏನೂ ಇಲ್ಲ ಯಾವ ಕಲೆ ಇಲ್ಲ ನಮ್ಮ ಮಂದಿರಗಳು ನೋಡು ಓಹ್ ಎಷ್ಟು ಅದ್ಭುತವಾದ ಕಲೆ ಎಷ್ಟಲ್ಲ 100 ಮಂದಿರ ಆದರೆ ಇರಬಹುದು ಈಗಲೂ ಇದೆ ಭಾರತ ದೇಶದಲ್ಲಿ 100 ಮಂದಿರಗಳಾಗಿದೆ ಒಂದೊಂದು ಕಲ ನೋಡಿದ್ದರೆ ಯೋ ಎಷ್ಟು ಅದ್ಭುತ ಆಶ್ಚರ್ಯ ಅದೆಲ್ಲ ಪಕ್ಕಕ್ಕಿಟ್ಟರು ತಾಜ್ಮಹಲೇ ಪ್ರಚಾರ ಮಾಡಿದ್ದು ಏಕೆ ಈ ಮೂರ್ಖನನ್ನು ಶೂರ್ಪಣಕಿಯನ್ನು ಇಟ್ಕೊಂಡರು ಪ್ರಧಾನಮಂತ್ರಿ ಅಲ್ಲವೇ ಒಂದು ಶೂರ್ಪಣಕಿ ಒಬ್ಬಳು ಒಬ್ಬನು ಮಾರೀಚ ಒಬ್ಬ ಫಸ್ಟ್ ಪ್ರಧಾನಮಂತ್ರಿ ಒಬ್ಬ ಮಾರೀಚ ನೆಕ್ಸ್ಟ್ ಅವನ ಮಗಳು ಒಂದು ಇದ್ದರು ಶೂರ್ಪಣಕಿ ಅವಳೊಬ್ಬಳು ಅಷ್ಟೇ ಇವರನ್ನೇ ನಾವು ಪ್ರಧಾನಮಂತ್ರಿಗಳು ಇಬ್ಬರು ಪ್ರಧಾನಮಂತ್ರಿಗಳು ಮಾಡಿಕೊಂಡಿದ್ದು ಈಗ ನಮ್ಮ ಗತಿ ಏನಾಗಬೇಕು ಹಬ್ಬ ಈಗ ಇದೇ ಆಯಿತು ನಮ್ಮ ಗತಿ ಅದಕ್ಕೋಸ್ಕರನೇ ಭಾರತ ದೇಶ ಗತಿ ಹೀಗೆ ಆಗಿಬಿಟ್ಟಿದೆ ನಾವು ರಾಮಾಯಣ ಓದಿದ್ದರೂ ಬುದ್ಧಿ ಕಲ್ಕೊಂಡವರು ರಾಮಾಯಣ ಓದಿದ್ದರೂ ಪ್ರಯೋಜನವಿಲ್ಲ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕೆಂ ಪ್ರಯೋಜನ ಎಂದು ಶಾಸ್ತ್ರ ಹೇಳಿದೆ ಕನ್ನೇ ಇಲ್ಲ ಅವರಿಗೆ ಕುರುಡು ಹುಟ್ಟು ಕುರುಡನಿಗೆ ಕನ್ನಡಿ ಕೊಟ್ಟನಂತೆ ಒಳ್ಳೆಯ ಕನ್ನಡಿ ನಿಮಗೆ ಕೊಂಡುಕೊಡ್ತೀನಿ ಅಮೆರಿಕಾದಲ್ಲಿ ಸಿಗ್ತದೆ ಇಲ್ಲಿ ಎಲ್ಲಿಯೂ ಸಿಗಲ್ಲ ಅದ್ಭುತವಾದ ಕನ್ನಡಿ ಅಂದರೆ ಕನ್ನಡಿ ನೋಡಿದ್ದರೆ ಅಲ್ಲಿಗೆ ಅಲ್ಲಿ ಏನು ಕಂಡು ಬರ್ತದೆ ಕನ್ನಡಿ ನೋಡಿದ್ದರೆ ಒಳಗೆ ಎಲ್ಲ ಜ್ಯೋತಿಗಳು ಕಂಡು ಬರುತ್ತದೆ ಅಯ್ಯೋ ಅಂಥದ್ದ ಕೊಡಿ ಅಂತ ಇವರು ಏನು ಇವರು ಕುರುಡ ಯಾವ ಜ್ಯೋತಿ ಕಂಡು ಬರ್ತದೆ ಅವ್ರಿಗೆ ಎದುರಾಗಿ ಕನ್ನಡಿ ಇದೆಯೋ ಕಲ್ಲಿದೆಯೋ ಗೊತ್ತಿಲ್ಲ ಅವರಿಗೆ ಅಲ್ಲ ಅವ್ರಿಗೆ ತಂದು ಕೊಟ್ಟರಂತೆ ಹಾಗಿದೆ ನಮ್ಮ ಭಾರತ ದೇಶದ ಗತಿ ಯಾರೋ ಗೊತ್ತಾಗ್ತಾ ಇಲ್ಲ ರಾಮಾಯಣ ಇದೆ ಆದರೆ ಮೂರ್ಖತನ ಅದಕ್ಕೆ ಸಾಕಷ್ಟಿದೆ ರಾಮಾಯಣ ಓದೋಕ್ಕೆ ಬರಲ್ಲ ಓದಿದ್ದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬರಲ್ಲ ಭಾಗವತ ಅರ್ಥ ಮಾಡ್ಕೊಳ್ಳೋಕ್ಕೆ ಬರಲ್ಲ ಭಾರತ ಬರಲ್ಲ ದೊಡ್ಡ ದೊಡ್ಡ ಪುಸ್ತಕಗಳಿವೆ ಆದರೆ ಮೂರ್ಖರನ್ನೇ ಆರಿಸಿಕೊಳ್ಳುವುದು ಬುದ್ಧಿವಂತರನ್ನು ಕಲ್ಕೊಳ್ಳುವುದು ಇದೇ ನಮಗೆ ಬಂದಿರುವ ವಿದ್ಯೆ ಧೃತರಾಷ್ಟ್ರನ ವಿದ್ಯೆ ಮಹಾಭಾರತವೆಲ್ಲ ಓದಿ ಧೃತರಾಷ್ಟ್ರರಾಗಿಬಿಟ್ಟಿದ್ದೀವಿ ಅಲ್ಲವೇ ರಾಮಾಯಣವೆಲ್ಲ ಓದಿ ಮಂಥರ ಆಗಿಬಿಟ್ಟಿದ್ದೀವಿ ಮಂಥರ ಮಾಡಿರುವ ಉಪಕಾರವೇನು ಮಂಥರ ಕೈಕೇಯಿಗಂತೆ ಕೈಕೇಯಿಗೆ ಪ್ರಿಯವಾದ ಅತ್ಯಂತ ಪ್ರೀತಿಯಂತೆ ಕೈಕೇಯಿ ಮೇಲೆ ಕೈಕೇಯಿಗೆ ಎಷ್ಟು ಉಪಕಾರ ಮಾಡಿದ್ದರು ಮಂಥರ ಗೊತ್ತಾ ಮಂಥರ ಗೊತ್ತಿಲ್ಲವ ಕೈಕೇಯಿಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಕೈಕೇಯಿ ಮದುವೆ ಆದಾಗ ತನ್ನ ಹುಟ್ಟಿದ ಮನೆಯಲ್ಲಿ ಕೈಕೇಯಿ ಸೇವಕಿ ಪರ್ಸನಲ್ ಸೇವಕಿ ಕೈಕೇಯಿ ಮೇಲೆ ಪ್ರೇಮದಿಂದ ಭಕ್ತಿಯಿಂದ ಸೇವಕಿಯರನ್ನು ಕೊಡ್ತಾರಲ್ಲ ರಾಣಿಗಳು ಮದುವೆ ಮಾಡಿಕೊಂಡರೆ ಜೊತೆಗೆ ಸೇವಕಿಯರನ್ನೇ ಕರ್ಕೊಂಡು ಬರ್ತಾರೆ ತನ್ನ ಪರ್ಸನಲ್ ಸೇವಕಿಯರು ಪರ್ಸನಲ್ ಸೇವಕಿ ಮಂಥರೆಯನ್ನು ಕರ್ಕೊಂಡು ಬಂದರೆ ಆಹಾ ಕೈಕೇಯಿಗೆ ಜನ್ಮ ಧನ್ಯವಾಯಿತು ಕೈಕೇಯಿ ಲೋಕದಲ್ಲಿ ಪ್ರಸಿದ್ಧವಾಗಿ ಯಶಸ್ವಿಯಾಗಿ ಕೀರ್ತಿ ಬಂತಲ್ಲ ಹಾಂ ಕೈಕೇಯಿಗೆ ಎಷ್ಟು ಕೀರ್ತಿ ಬಂತು ರಾಮಾಯಣದಲ್ಲಿ ಯಾರಿಂದ ಮಂಥರದಿಂದ
ಈಗ ನಮ್ಮ ನೆಹರುನಿಂದ ನಮಗೆ ಅಷ್ಟೇ ಬಂತು ಕೀರ್ತಿ. ಮಂತ್ರ ಅವತಾರನೇ ಇವನು ಅಲ್ಲವೇ. ಅವನ ಮಗಳಿದ್ದಳು, ಅವಳು ಒಂದು ಇವಳೆ ಶೂರ್ಪಣಖೆ, ಇವನು ಮಾರೀಚ. ಈ ಮಾರೀಚ ಶೂರ್ಪಣಖೆಗಳನ್ನೇ ಇಬ್ಬರನ್ನು ಪ್ರಧಾನಮಂತ್ರಿ ಮಾಡಿಕೊಂಡಿದ್ದು. ಹನುಮಂತ ಪಾಪ ಯೋಗ್ಯನಿಲ್ಲ, ಸುಗ್ರೀವನು ಯೋಗ್ಯನಲ್ಲ, ಜಟಾಯುಗೂ ಯೋಗ್ಯತೆ ಇಲ್ಲ. ಶೂರ್ಪಣಖೆ ನಿಜವಾದ ಪ್ರಧಾನಮಂತ್ರಿ ಆಗತಕ್ಕಳು, ಮಾರೀಚನೇ ಪ್ರಧಾನಮಂತ್ರಿ ಆಗತಕ್ಕವಳು. ಜಟಾಯುಗೂ ಯೋಗ್ಯತೆ ಇಲ್ಲ, ಹನುಮಂತನಿಗೆ ಇಲ್ಲವೇ ಇಲ್ಲ. ಹನುಮಂತ ಒಬ್ಬ ಅಮೆರಿಕಾ ಹೋಗ್ಬೋದು, ಬೇಕಾದರೆ ಅಲ್ಲಿ ಉದ್ಯೋಗ ಮಾಡ್ಕೊ, ಭಾರತ ದೇಶದಲ್ಲಿ ಇರಲೇಬಾರದು. ಅಮೆರಿಕಾ ಕಳಿಸ್ಬಿಡೋಣ ಹನುಮಂತನನ್ನು, ಜಟಾಯುವನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಬಿಡೋಣ, ಹನುಮಂತನನ್ನು ಅಮೆರಿಕಾಗೆ ಕೊಟ್ಟು ಬಿಡೋಣ, ಇನ್ನು ಯಾರಿದ್ದಾರೆ, ಸುಗ್ರೀವನನ್ನು ಇಂಗ್ಲೆಂಡಿಗೂ ಕೊಟ್ಟು ಬಿಡೋಣ, ಅವನನ್ನು ಅಮೆರಿಕಾಗೆ ಕಳಿಸಿಬಿಡೋಣ, ಶೂರ್ಪಣಖಿಯನ್ನು ಮಾರೀಚನನ್ನು ನಾವಿಟ್ಕೊಳ್ಳೋಣ ಭಾರತ ದೇಶದಲ್ಲಿ. ಚೆನ್ನಾಗಿದೆ, ರಾಮಾಯಣ ಓದಿದ ಫಲ ಇದು. ರಾಮಾಯಣ ಓದಿ 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 ನಾಮಸ್ಮರಣ ಮಾಡಿ 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 ಆ ಪುಣ್ಯವೆಲ್ಲ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಜಿನ್ನಾಕ್ ಕೊಟ್ಟುಬಿಟ್ಟರು. ಪುಣ್ಯ ಮಾಡಿ ನಾಮಸ್ಮರಣ ಮಾಡಿರುವ ಪುಣ್ಯವೆಲ್ಲ ಜಿನ್ನಾಕು. ಏನು ಹೇಳ್ತಾರೆ ನೀವು ಕನ್ನಡದಲ್ಲಿ ಏನು ಹೇಳ್ತಾರೆ, ಧಾರ ಧಾರೆ ಎರೆಯುವುದು. ಹಾಂ, ಮಾಡಿರುವ ಪುಣ್ಯವೆಲ್ಲ ಜಿನ್ನಾಕಿ ಕೊಟ್ಟುಬಿಟ್ಟ. ಇಷ್ಟುವರೆಗೂ ಯಾವ ಪುಣ್ಯ ಮಾಡಿದ್ದೀನೋ, ಅವರ ಹೆಸರೇನು, ಭಗೀರಥ ಪುಣ್ಯ ಮಾಡಿ ಗಂಗಾವನ್ನೇ ತಂದನಂತೆ. ಇದು ತುಂಬ ತಪಸ್ಸು ಮಾಡಿ, ಇವರು ಗಾಂಧೀಜಿ ಎಲ್ಲ ನಾಮಸ್ಮರಣ ಮಾಡಿ ತಪಸ್ಸು ಮಾಡಿ, ಆ ತಪಸ್ಸನ್ನೆಲ್ಲ ಜನರು ಹೇಳ್ತಾರೆ, ಪ್ರಶಂಸೆ ಮಾಡ್ತಾರೆ. ನಮ್ಮ ಶಂಕರಾಚಾರ್ಯರಾದಗಳು, ನಮ್ಮ ಮಹನೀಯರೆಲ್ಲ ಹೇಳ್ತಾರೆ, ಬಾ ಗಾಂಧೀಜಿ ನೋಡು ಎಷ್ಟು ತಪಸ್ವಿ, ಎಷ್ಟು ತ್ಯಾಗಶೀಲಿ, ಎಷ್ಟು ನಿಸ್ವಾರ್ಥ ಪದ. ಹೌದಪ್ಪ, ಪಾಪ ತುಂಬ ನಿಸ್ವಾರ್ಥ ಪರ, ತುಂಬ ತ್ಯಾಗಶೀಲಿ, ತುಂಬ ತಪಸ್ಸು ಮಾಡಿದ, ನಾಮಸ್ಮರಣ ಮಾಡಿದ, ಅಷ್ಟು ಕಠೋರವಾಗಿ ತಪಸ್ಸು ಮಾಡಿದ. ಆ ತಪಸ್ಸಿನ ಫಲ, ನಾಮಸ್ಮರಣ ಫಲವೆಲ್ಲ ಜಿನ್ನಾಕಿ ಕೊಟ್ಟು ಬಿಟ್ಟ. ಆಹಾ ಅಲ್ಲವೇ, ಏನಾಯಿತು ಕೊನೆಗೆ, ಮಂಥರಾನೇ ಗೆದ್ದಳು, ಶೂರ್ಪಣಖಿ ಇನ್ನೂ ಗೆದ್ದಳು, ಮಾರೀಚ ಗೆದ್ದೇ ಗೆದ್ದ, ಹನುಮಂತ ಸೋತು ಹೋದ, ಸುಗ್ರೀವ ಸೋತು ಹೋದ, ರಾಮಚಂದ್ರನಿಗೆ ಗತಿ ಇಲ್ಲದೆ ಏನಾಗಿಬಿಟ್ಟ. ಈಗ ನಾವೇ ರಾಮಚಂದ್ರರು, ನಮ್ಮ ಗತಿ ಏನಾಯ್ತು ನೋಡಿ. ಆದ್ದರಿಂದ ಸ್ವಲ್ಪ ರಾಮಾಯಣ ಮಹಾಭಾರತ ಹೇಗೆ ಕಲಿಯಬೇಕೋ ಕಲಿಯಲಿ, ಹೇಗೆ ಕಲಿಯಬೇಕೋ ಜನರು ಕಲಿಯಲಿ. ಸೋಗ್ನಿ ಯಾರು ಸಮರ್ಥರು ಯೋಗ್ಯರನ್ನು ಕಲ್ಕೊಂಡುವುದು, ಪಕ್ಕಕ್ಕಿಡುವುದು, ಅಯೋಗ್ಯರನ್ನು ಅಧಿಕಾರದಲ್ಲಿ ಕೂರಿಸುವುದು, ಯೋಗ್ಯರನ್ನು ಅವರಿಗೆ ಸೇವಕರಾಗಿಡುವುದು, ಇದು ಪರಮ ನೀಚ ಅಕ್ಷಮ್ಯ ಅಪರಾಧ, ಯಾರೇ ಮಾಡಲಿ. ಬುದ್ಧಿವಂತರು ಸಮರ್ಥರನ್ನು ಶತ್ರುಗಳಿಗೆ ಕೊಡ್ತಾ ಇದ್ದೀವಿ, ಅಯೋಗ್ಯರನ್ನು ನಮ್ಮ ಅಧಿಕಾರದಲ್ಲಿ. ಮಂಥರಾಕ್ಕೆ ಅಧಿಕಾರ ಕೊಡು, ಶೂರ್ಪಣಖಿ ಕೊಡು, ಹನುಮಂತನನ್ನು ಸುಗ್ರೀವನನ್ನು ಶತ್ರುಗಳಿಗೆ ಕೊಟ್ಟುಬಿಡು ಅಲ್ಲವೇ. ಲಕ್ಷ್ಮಣ ಸುಗ್ರೀವ ಹನುಮಂತ ಮೂವರನ್ನು ರಾವಣನಿಗೆ ಕೊಟ್ಟು ಬಿಡ್ತೀವಿ. ನಮಗೆ ಮಂಥರ, ಮಾರೀಚ, ಶೂರ್ಪಣಖಿ ಈ ಮೂವರನ್ನು ನಮಗೆ ಕೊಡಿ, ಈ ಮೂವರನ್ನು ನಮಗೆ ಕೊಡಿ. ಲಕ್ಷ್ಮಣ ಹನುಮಂತ ಸುಗ್ರೀವನನ್ನು ರಾವಣನಿಗೆ ಕೊಟ್ಟು ಬಿಡ್ತೀವಿ. ಚೆನ್ನಾಗಿದೆ, ಇದೇ ಭಾರತ ದೇಶದಲ್ಲಿ ನಡೆಯುತ್ತೆ. ರಾಮಾಯಣ ಓದಿದ್ದರೆ ಏನಾದರೂ ಪ್ರಯೋಜನ ಇರಬೇಕಾ? ನಾಮಸ್ಮರಣ ಮಾಡಿರುವ ಪುಣ್ಯವನ್ನು ಏನು ಮಾಡಬೇಕು, ಜಿನ್ನಾಕಿ ಕೊಟ್ಟು ಬಿಡಬೇಕು. ಇದೇ ಮೂರ್ಖತನ. ಅದಕ್ಕೋಸ್ಕರ ನಿಮಗೆ ಎಷ್ಟು ಪುಣ್ಯ ಇದೆಯೋ ಅದಕ್ಕೆ ಪುಣ್ಯಕ್ಕೆ ಸರಿಸಮಾನ, ಏನು ಸರಿಸಮಾನ ಹೇಳ್ತಾರೆ, ಪುಣ್ಯಕ್ಕೆ ಸರಿಸಮಾನ ಮೂರ್ಖತನವೂ ಇಟ್ಕೊಂಡಿದ್ದೀವಿ. ಬೇಕಾದಷ್ಟು ದೊಡ್ಡ ಬೆಟ್ಟ ಹಿಮಾಲಯಷ್ಟು ಮೂರ್ಖತನ ನಮಗೆ ಇದೆ. ಪುಣ್ಯ ಇದೆ ಬೇಕಾದಷ್ಟು, ತಪಸ್ಸಿದೆ. ಏಕೆ ತಪಸ್ಸು ಮಾಡ್ತಾ ಇದ್ದೀವಲ್ಲ, ನರಳಿ ನರಳಿ ಹೋಗ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಅದರಿಂದ ತಪಸ್ಸು ದೊಡ್ಡದೇ, ತಪಸ್ಸು ಮಹಾಮಹಾ ದೊಡ್ಡದು. ತಪಸ್ಸಿಗೆ ಸಾಕಷ್ಟು ಪುಣ್ಯನೂ ಇದೆ, ಏಕೆ ತಪಸ್ಸಿನಿಂದ ಪುಣ್ಯ ಬರುತ್ತದೆ. ಆದರೆ ಪುಣ್ಯಕ್ಕೆ ಸರಿಸಮಾನ ಮೂರ್ಖತನವೂ ಇಟ್ಕೊಂಡಿದ್ದೇವೆ, ದೇಶದ್ರೋಹ ಇಟ್ಕೊಂಡಿದ್ದೇವೆ. ಜನರು ಕಲಿಯಬೇಕಾ ಅಲ್ಲವ? ಇಲ್ಲಿ ನೋಡಿ, ಅರ್ಜುನ ಯಾಕ್ಷಯೌ ತೂಣೌ ವರ್ಮಚಾಭೇದ್ಯಮಸ್ತ್ರಿಭಿಃ ಮಯಶ್ಚ ಮೋಚಿತೋ ವನ್ನೇ ಸಭಾಂ ಸಖ್ಯೇ ಉಪಾಹರತ್ ಯಸ್ಮಿನ್ ದುರ್ಯೋಧನ ಸ್ಯಾಸೀತ್. ಆ ಮಯಸಭ ನೋಡಿದ್ದರೆ
ಈಗಲೂ ಹೇಳ್ತಾರೆ ಏನು ಎಲ್ಲಿ ಹೋಗಿದ್ದೀರಿ ಅಂದರೆ ತಾಜ್ಮಹಲ್ ನೋಡಿದ್ದೆ, ಆ ತಾಜ್ಮಹಲ್ ನೋಡಿದ್ದೆ, ಆ ತಾಜ್ಮಹಲ್ ನೋಡಿದ್ದೀರಾ ಅಂದರೆ ಇವರು ಏನೋ ಅವರು ವೈಕುಂಠಕ್ಕೆ ಹೋಗಿ ಏನು ವೈಕುಂಠ ನೋಡಿ ಬಂದರಂತೆ, ಅವ್ರಿಗೆ ಸಂತೋಷ ಪಟ್ಕೊಳ್ತಾರೆ, ಮೊ ತಾಜ್ಮಹಲ್ ನೋಡಿದನಂತೆ, ಅಯ್ಯೋ ನಾನು ನೋಡೋಕ್ಕಾಗಲ್ಲ ತಾಜ್ಮಹಲ್, ನಾನು ನೋಡಿದ್ದೆ ನೀವು ನೋಡದಿದ್ದರೆ ಪುಣ್ಯಾತ್ಮ, ಯಾರಾದರೂ ನೋಡಿ ಬಂದರೆ ಪಾಪಾತ್ಮ ಬಂದು ಪ್ರಾಯಶ್ಚಿತ್ತ ಮಾಡ್ಕೊ, ಏನಾದರೂ ಜಪ ಧ್ಯಾನ ಮಾಡಿಕೊಂಡು ಆ ಪಾಪವನ್ನು ಕಲ್ಕೊ, ತಾಜ್ಮಹಲ್ ನೋಡಿ ಬಂದರೆ ನೀವೆಲ್ಲರೂ ನೋಡಿದ್ದೀರಾ, ಮನೆಗೆ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ನೋಡಿ ಬಂದರೆ, ಇಲ್ಲದಿದ್ದರೆ ನಿಮ್ಮ ಪಾಪ ನಿಮ್ಮನ್ನು ಬಿಡಲ್ಲ, ನೀವು ಮಾಡಿರುವ ಪಾಪ ಬಿಡಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರು ತಾಜ್ಮಹಲ್ ನೋಡಿ ಬಂದರೋ, ಹಾಂ ಇನ್ನು ಯಾರು ತಾಜ್ಮಹಲ್ ನೋಡಿದ್ದು ಒಂದು ಪ್ರಾಯಶ್ಚಿತ್ತ ಮಾಡಬೇಕು, ಇನ್ನೊಂದೇನಿದೆ ಪ್ರಯಾಗ ಹೋಗಿದ್ದರೆ ಆನಂದ ಭವನ್ ಯಾರು ನೋಡಿ ಬರ್ತಾರೋ ಡೆಫಿನೆಟ್ಲಿ ಸ್ಪೆಷಲ್ ಪೂಜಾ ಜಪ ಮಾಡಬೇಕು, ಪಾಪ ಪ್ರಾಯಶ್ಚಿತ್ತ ಆಗಬೇಕು, ನೀವು ಆನಂದ ಭವನ್ ನೋಡಿದ್ದರೆ ಸ್ಪೆಷಲ್ ಪ್ರಾಯಶ್ಚಿತ್ತ ಮಾಡಲೇಬೇಕು, ಇಲ್ಲದಿದ್ದರೆ ಪಾಪಾತ್ಮರಾಗ್ತೀರಿ, ಜನ್ಮ ಜನ್ಮಗಳಿಗೆ ಪಾಪ ಬಿಡಲ್ಲ. ಹಾಂ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಂತರ ಪಶ್ಚಾತ್ತಾಪ ಇದ್ದರೆ ಲಾಭವಿಲ್ಲ, ಮೊದಲು ಹೇಳಿದಾಗಲೇ ಆಚರಿಸ್ಕೊಂಡು ನೀವು ನೋಡಿ ಬಂದರೆ ಆನಂದ ಭವನ್ ಮತ್ತೊಂದು ಸಲ ಹೋಗಿ ಗಂಗಾ ಸ್ನಾನ ಮಾಡಿ ಆನಂದ ಭವನ್ಗೆ ಎದುರಾಗಿ ಒಂದು ಭರದ್ವಾಜ ಆಶ್ರಮ ಇದೆ, ಅದು ದರ್ಶನ ಮಾಡಿಕೊಂಡು, ಭರದ್ವಾಜ ಆಶ್ರಮ ದರ್ಶನ ಮಾಡಿಕೊಂಡರೆ ಹಾಂ ಆನಂದ ಭವನ್ ನೋಡಿರುವ ಆ ಪಾಪ ಹೋಗುತ್ತದೆ. ಅರೇ ಎಷ್ಟು ಎಷ್ಟು ನಾಯಿಗಳು, 6, 7, 8 ನಾಯಿಗಳು, ನಾಯಿಗಳ ಸೈನ್ಯ ಬಂತ ಏನು, 8 ನಾಯಿಗಳು, ಮೈ ಗಾಡ್. ಆದ್ದರಿಂದ ಪ್ರಾಯಶ್ಚಿತ ಮಾಡ್ಕೊಳ್ತೀರಾ, ಮಾಡಿಕೊಳ್ಳಿ, ಅಷ್ಟುವರೆಗೂ ನಿಮ್ಮದು ಪಾಪ ಬಿಡಲ್ಲ, ಬುದ್ಧಿ ಹಾಳಾಗ್ತದೆ, ಬುದ್ಧಿ ಹಾಳಾಗ್ತದೆ. ಅದರಿಂದ ಮಯಸ್ಚ ಮೋಚಿತ, ದುರ್ಯೋಧನ ನೋಡಿಕೊಂಡು ಆ ಮಯಸಭೆಗಳು ಮಂದಿರಗಳಿವೆ ಭಾರತ ದೇಶದಲ್ಲಿ, ಅದ್ಭುತವಾದ ಮಂದಿರ, ಅದೆಲ್ಲ ಲಿಸ್ಟ್ ಮಾಡಬೇಕು, ಭಾರತ ದೇಶದಲ್ಲೇ ಎಷ್ಟೆಷ್ಟು ಅದ್ಭುತವಾದ ನೋಡತಕ್ಕ ಮಂದಿರಗಳಿವೆಯೋ ಅದರ ಶಿಲ್ಪಕಲೆ ನೋಡಿದ್ದರೆ ಆಶ್ಚರ್ಯವಾಗ್ತದೆ, ಇದು ನಂಬಕ್ಕಾಗಲ್ಲ, ಕಲ್ಲಿನಿಂದ ಮಾಡಿದ್ದಾರೆ, ಬಾ ಬಟ್ಟೆಗಳ ಹಾಗೆ ಮಾಡಿದ್ದರು, ಬಾ ಬಟ್ಟೆಗಳ ಹಾಗೆ, ಅದರ ಮೇಲೆ ಡಿಸೈನ್ಗಳು ಎಷ್ಟೆಷ್ಟು ಮಾಡಿದ್ದರು, ಕಲ್ಲಿನಲ್ಲಿ ಕೆತ್ತಿ ಅದೇನು ಕೆತ್ತಿ, ಆಶ್ಚರ್ಯ. ಯಾ ತಾಜ್ಮಹಲ್ ಅದಕ್ಕೆ ಏನಾಗಲ್ಲ, ತಾಜ್ಮಹಲ್ ಅದರಲ್ಲಿ ಒಂದು ಚೂರು ಸಾಕಾಗಲ್ಲ. ಆದರೆ ತಾಜ್ಮಹಲ್ ಅಂದರೆ ಮೂರ್ಖನಿಗೆ ಇಟ್ಟು ಬಿಟ್ಟರೆ ತಾಜ್ಮಹಲೇ ಮಾಡಿಕೊಂಡ್ರೆ ಏನಾದರೂ ಅರ್ಥ ಇದೆ? ಆದ್ದರಿಂದ ಮಯಶ್ಚ ಮೋಚಿತೋ ವನ್ಯೇ ಸಭಾಂ ಸಖ್ಯ ಉಪಾಹರತ್ ಯಸ್ಮಿನ್ ದುರ್ಯೋಧನ ಸ್ಯಾಸೀತ್ ಜಲಸ್ಥಲ ದೃಶಿ ಭ್ರಮ. ಈ ಮಯನೆಂಬ ವಿಶ್ವಕರ್ಮ ಇಂಜಿನಿಯರ್ ಕಟ್ಟಿಸಿರುವ ಸಭೆಯಲ್ಲೇ ದುರ್ಯೋಧನ ನೋಡಿ ಆಶ್ಚರ್ಯಪಟ್ಕೊಂಡ. ಅವರಿಗೆ ಜಲಸ್ಥಲ, ಜಲವು ಸ್ಥಳವಾಗಿ ಸ್ಥಳವು ಜಲವಾಗಿ ಕಂಡುಬಂತು, ಗೋಡೆ ಬಾಗಿಲಿಯಾಗಿ ಬಾಗಿಲು ಗೋಡೆ ಆಗಿ, ಹಾ ಅಷ್ಟು ಆಶ್ಚರ್ಯ ಪಟ್ಕೊಂಡ. ಸ್ಥಳ ದೃಶ್ಯರ್ಭ್ರಮ, ಅವರಿಗೆ ದೃಷ್ಟಿಭ್ರಮ ಆಯಿತು, ಅಷ್ಟೇ, ಹೆಚ್ಚು ಹೇಳಲಿಲ್ಲ, ಯಾಕಂದರೆ ಅದು ಮಹಾಭಾರತ ಕಥೆ ಇಲ್ಲಿ ಬೇಡ, ಸಂಕ್ಷೇಪವಾಗಿ ಅಷ್ಟೇ. ಈಗ ಮುಂದಿಂದು ನೋಡು, ಇದು ಕಥೆ ಮುಗಿಯಿತು, ಈಗ ಮುಂದೆ ಹೋಗೋಣ. ಸತೇನ ಸಮನುಜ್ಞಾತ ಸಹೃದ್ಭಿಶ್ಚಾನುಮೋದಿತ ಆಯಯೌ ದ್ವಾರಕಾಮಿಗ ಶ್ರೀಕೃಷ್ಣ. ಸಹ ಸಡನ್ಲಿ ಸಹ ಹೇಳ್ತಾನೆ, ಸಹ ಅಂದರೆ ಯಾರು? ಶ್ರೀಕೃಷ್ಣ ಭಗವಂತ, ಇನ್ನು ಯಾರು? ಸಹ ಸಹ ತೇನ ಸಮನುಜ್ಞಾತ, ಇಷ್ಟು ದಿವಸ ಇಲ್ಲೇ ಇದ್ದ, ಚಾತುರ್ಮಾಸ್ಯ ಇಲ್ಲೇ ಇದ್ದ ಶ್ರೀಕೃಷ್ಣ ಪಾಂಡವರ ಜೊತೆಗೆ. ಈಗ ಆಯಿತು, ಮಯಸಭ ಕಟ್ಟಿಸಿದ ನಂತರ ಸಾಕಾಯಿತು, ಅಂದು ಇವರ ಜೊತೆಗೆ ಸ್ವಲ್ಪ ಏನದು ರಜಾ ತಗೊಂಡು ಹೊರಟಿದ. ತೇನ ಸಮನುಜ್ಞಾತ ಸುಹೃದ್ಭಿಶ್ಚಾನುಮೋದಿತ, ಎಲ್ಲರೂ ಆಯಿತು ಎಂದು ಒಪ್ಕೊಂಡರು. ಆಯಯೌ ದ್ವಾರಕಾಂಭೂಯ, ಮತ್ತೆ ದ್ವಾರಕಕ್ಕೆ ಬಂದ. ಸಾತ್ಯಕಿ ಪ್ರಮುಖೈರ್ವೃತ, ಜೊತೆಗೆ ಸಾತ್ಯಕಿ ಮುಂತಾದವರು ಸೈನಿಕರು ಬಂದಿದ್ದರಲ್ಲ ಅವರ ಜೊತೆಗೆ ವಾಪಸ್ ಬಂದ. ಅಥೋಪ ಏಮೇ ಕಾಲಿಂದಿ, ಕಾಲಿಂದಿ ಅಲ್ಲಿ ಸಿಕ್ಕಿದ್ರಲ್ಲ, ಕಾಲಿಂದಿ ಮದುವೆ ಇಲ್ಲಿ ಮಂತ್ರಪೂರ್ವಕ ಬ್ರಾಹ್ಮಣರನ್ನು ಕಲಿಸಿ ಯಜ್ಞ ಎಲ್ಲ ಮಾಡಿ ಮದುವೆ ಮಾಡಿಕೊಂಡ್ರು. ತೋಪ ಏಮೇ ಕಾಲಿಂದೀಂ ಸುಪುಣ್ಯರ್ಕ್ಷ
ಸುಪುಣ್ಯರ್ಥವಕ್ಷವೂರ್ಜಿತೆ ಅಬ್ಬ ಪವಿತ್ರವಾದ ಏನದು ತಿಥಿ ನಕ್ಷತ್ರ ಅದೆಲ್ಲ ನೋಡಿ ಸುಪುಣ್ಯರ್ಥ ಸುಪುಣ್ಯರ್ಥವಕ್ಷರ್ಜಿತೆ ಸಂಸ್ಕೃತ ಓದೋದೇ ಕಷ್ಟ ವೃಕ್ಷ ಅಂದರೆ ನಕ್ಷತ್ರ ತಿಥಿ ಅದೆಲ್ಲ ಪವಿತ್ರವಾದ ಮುಹೂರ್ತ ನೋಡಿ ಮಾಡಿಕೊಂಡರು ಊರ್ಜಿತೆ ವಿತನ್ವನ್ ಪರಮಾನಂದಂ ಸ್ವಾನಾಂ ಪರಮ ಮಂಗಳಂ ತನ್ನ ಜನರಿಗೆ ಪರಮ ಮಂಗಳವಾದ ಎಲ್ಲರಿಗೆ ಮಂಗಳವಾಯಿತು ಆನಂದವಾಯಿತು ಎಲ್ಲರಿಗೆ ಆಯಿತು ಈ ಎಷ್ಟನೇ ಮದುವೆ ಇದು ಕಾಳಿಂದಿ ನಾಲ್ಕನೆಯದಾಯಿತು ಈಗ ಇನ್ನು ನಾಲ್ಕು ಇದೇ ಅಧ್ಯಾಯದಲ್ಲಿ ಇನ್ನೂ ನಾಲ್ಕು ಆಗಿಬಿಡ್ತವೆ ಈಗ ಐದನೇದು ನೋಡಿ ಬಿಂದಾನು ಬಿಂದಾವಾಯಂತ್ಯವು ದುರ್ಯೋಧನ ವಶಾನುಗೌ ಇವರೆಲ್ಲಪ್ಪ ವಿಂದ್ಯ ವಿಂದ್ಯ ಬಿಂದ್ಯ ವಿಂದ ಅವಂತ್ಯವು ಅವಂತಿ ದೇಶ ಎಲ್ಲಿದೆ ಉಜ್ಜಯಿನಿ ನೋಡಿದ್ದೀರಾ ಅದೇ ಅವಂತಿ ಉಜ್ಜಯಿನಿಯನ್ನು ಅವಂತಿ ಹೇಳ್ತಾರೆ ಸೊ ಅವಂತಿ ದೇಶದಲ್ಲಿ ಅಂದರೆ ಉಜ್ಜಯಿನಿ ಮಧ್ಯಪ್ರದೇಶನಲ್ಲಿದೆ ವಿಂದಾನು ವಿಂದವು ಆಯಂತ್ಯವು ಆವಂತ್ಯವು ಅವಂತಿ ದೇಶಕ್ಕೆ ಸೇರಿರುವ ರಾಜರು ಇಬ್ಬರು ಇದ್ದಾರು ವಿಂದ ಅನುವಿಂದ ಎಂದಿಬ್ಬರು ದುರ್ಯೋಧನ ವಶಾನುಗೌ ಅವು ದುರ್ಯೋಧನಿಗೆ ಅಧೀನವಾಗಿದ್ದಾರೆ ದುರ್ಯೋಧನಿಗೆ ಸ್ನೇಹಿತರಾಗಿದ್ದಾರೆ ಅವರು ಸ್ವಯಂವರೇ ಸ್ವಭಗಿನೀಂ ಈ ವಿಂದಾನುವಿಂದ ಇಬ್ಬರು ರಾಜರ ಅಣ್ಣ ತಮ್ಮಂದಿರು ಅವರಿಗೆ ಒಂದು ತಂಗಿ ಇದ್ದಳು ಆ ತಂಗಿ ಅವರೇನು ಮಾಡಿದ್ದಾರೆ ಅಂದರೆ ಸ್ವಯಂವರ ಪ್ರಕಟಿಸಿ ಸ್ವಭಗಿನೀಂ ಕೃಷ್ಣೇ ಸಕ್ತಾಂ ನ್ಯಷೇಧತಾಂ ಅವರೇನು ಅವಳಿಗೇನಿತ್ತು ನಾನು ಕೃಷ್ಣನನ್ನು ಮದುವೆ ಮಾಡಿಕೊಂಡಬೇಕು ಎಂದು ಅವಳಿಗಿತ್ತು ಆಸಕ್ತಿ ಆದರೆ ಇವರೇನು ಹೇಳಿದ್ದರು ದುರ್ಯೋಧನ ಮೇಲೆ ಪ್ರೀತಿ ಇರುವುದರಿಂದ ದುರ್ಯೋಧನದಿಂದ ಅಲ್ಲ ಶ್ರೀಕೃಷ್ಣ ಮಾಡುವ ಹಾಗಿಲ್ಲ ಏನು ಮಾಡಬೇಕು ನಾವು ಸ್ವಯಂವರ ಮಾಡ್ತೀವಿ ಆ ಸ್ವಯಂವರದಲ್ಲಿ ಮಾಡಿಕೊಳ್ಳಬೇಕು ಶ್ರೀಕೃಷ್ಣನ ಮಾತ್ರ ಬೇಡ ಶ್ರೀಕೃಷ್ಣನ ಬಿಟ್ಟು ಮಿಕ್ಕ ಯಾರನ್ನಾದರೂ ಮಾಡ್ಕೊ ಯಾರನ್ನಾದರೂ ಮಾಡ್ಕೊ ಶ್ರೀಕೃಷ್ಣ ಒಬ್ಬರು ಮಾತ್ರ ಬೇಡ ಅದರಿಂದ ಸ್ವಯಂವರೇ ಸ್ವಭಗಿನೀಂ ಕೃಷ್ಣೇ ಸಕ್ತಾಂ ನ್ಯಷೇಧತಾಂ ರಾಜಾದಿ ರಾಜಾದಿ ದೇವ್ಯಾಸ್ತನಯಾಂ ಮಿತ್ರವಿಂದಾಂ ಪಿತೃಶ್ವಸುಃ ಪ್ರಸಹ್ಯ ಹೃತವಾನ್ ಕೃಷ್ಣೋ ಈಗ ಕೇಳಲಿಲ್ಲ ಅದರಿಂದ ಏನು ಮಾಡಿದ ಶ್ರೀಕೃಷ್ಣ ಬಲವಂತವಾಗಿ ಅವರನ್ನು ಕಿತ್ಕೊಂಡು ಬಂದ ಪ್ರಸಹ್ಯ ಹೃತವಾನ್ ಕೃಷ್ಣೋ ರಾಜನ್ ರಾಜ್ಞಾಂ ಪ್ರಪಶ್ಯತಾಂ ಆ ಸ್ವಯಂವರದಲ್ಲಿ ಹೋಗಿ ಎಲ್ಲರು ನೋಡುತ್ತಾ ಇರುವಾಗಲೇ ಅವರನ್ನು ಅಪಹರಿಸಿ ರುಕ್ಮಿಣಿ ಹಾಗೆಯೇ ಆ ರಾಜರೆಲ್ಲ ಏನು ಮಾಡೋಕ್ಕಾಗಲಿಲ್ಲ ಅವರಿಗೆ ಭಯವಾಯಿತು ಮೊದಲೇ ಹಿಂದೆಯೇ ರುಕ್ಮಿಣಿ ವಿಷಯದಲ್ಲಿ ಗೊತ್ತಾಯಿತು ಜರಾಸಂದನನ್ನೇ ಸೋಲಿಸಿದ ನಮ್ಮಿಂದ ಏನಾಗ್ತದೆ ಎಂದು ಹೆದರ್ಕೊಂಡು ಹಾಗೆ ನೋಡ್ತಾ ಇದ್ದ ಅಷ್ಟೇ ಅವರು ಅಪಹರಣ ಮಾಡಿ ಕರ್ಕೊಂಡು ಬಂದ ಆಯಿತು ಮದುವೆ ಆಯಿತು ಈಗ ಮತ್ತೆ ಇನ್ನೊಂದು ನಗ್ನ ಜನ್ನಾಮ ಕೌಸಲ್ಯ ಕೋಸಲ ದೇಶ ಕೋಸಲ ಅಂದರೆ ಅಯೋಧ್ಯ ಅಯೋಧ್ಯಕ್ಕೆ ಕೋಸಲ ದೇಶ ಹೇಳ್ತಾರೆ ಕೌಸಲ್ಯ ಕೋಸಲ ದೇಶದ ರಾಜ ನಗ್ನಜಿತ್ ಅವನ ಹೆಸರೇ ನಗ್ನಜಿತ್ ನಗ್ನಜಿತ್ ಎಂದ ರಾಜ ಕೋಸಲ ದೇಶಕ್ಕೆ ರಾಜ ಇದ್ದ ರಾಜ ಅತಿ ಧಾರ್ಮಿಕ ಅವನ ಅತ್ಯಂತ ಧರ್ಮಾತ್ಮ ತಸ್ಯ ಸತ್ಯ ಭವತ್ ಕನ್ಯಾ ಅವಳಿಗೆ ಸತ್ಯ ಎಂದು ಅವರ ಸತ್ಯ ಭಾಮ ಬೇರೆ ಸತ್ಯ ಬೇರೆ ಇವಳ ಹೆಸರು ಸತ್ಯ ಇತ್ತು ದೇವಿ ನಾಗ್ನಜಿತಿ ನಗ್ನಜಿತನ ಮಗಳಾಗುವುದರಿಂದ ನಾಗ್ನಜಿತಿ ಎಂದು ಇನ್ನೊಂದು ಹೆಸರು ಏಕೆಂದರೆ ಸತ್ಯ ಅಂದರೆ ಇಬ್ಬರು ಸತ್ಯ ಇದ್ದಾರೆ ಜಾಂಬವತಿ ಸತ್ಯ ಈಗ ನಾಗ್ನಜಿತಿ ಸತ್ಯ ಅಲ್ಲವೇ ಜಾಂಬವಂತನ ಮಗಳು ಸತ್ಯ ಆ ಸತ್ಯ ಒಬ್ಬಳು ಏಕೆಂದರೆ ಒಂದೇ ಹೆಸರಿನಲ್ಲಿ ಈ ಕಾಲದಲ್ಲಿ ಅದೇ ಹೆಸರು ಮತ್ತೆ ಮತ್ತೆ ಕಂಡು ಬರುತ್ತದೆ ಅಲ್ಲವೇ ಅದೇ ಹೆಸರು ಎಲ್ಲರಲ್ಲಿ ನಾಲ್ಕಾರು ಜನರು ಕಂಡು ಬರ್ತದೆ ಲಕ್ಷ್ಮೀ ಲಕ್ಷ್ಮೀ ಅಂದರೆ ಲಕ್ಷ್ಮಿ ಹೆಸರುಗಳು ಹತ್ತಾರು ಜನರು ಇರ್ತಾರೆ ಯಾರು ಲಕ್ಷ್ಮಿ ಗೊತ್ತಾಗಲ್ಲ ಎಷ್ಟೋ ಲಕ್ಷ್ಮಿ ಇರುತ್ತಾರೆ ಹಾಗೆ ಸತ್ಯ ಅಂದರೆ ಜಾಂಬವಂತನ ಮಗಳು ಸತ್ರಜಿತ್ತಕ್ಕಲ್ಲ ಆ ಸತ್ಯಭಾಮ ಹೌದು ಆ ಜಾಂಬವತಿ ಬೇರೆ ಕರೆಕ್ಟ್ ಅದು ಜಾಂಬವತಿ ಜಾಂಬವಂತನ ಮಗಳು ಇದು ಸತ್ರಜಿತ್ತನ ಮಗಳು ಕರೆಕ್ಟ್ ಸೊ ಸತ್ರಜಿತ್ತನ ಮಗಳು ಸತ್ಯ ಒಬ್ಬಳು ಇವನೇನು ನಾಗ್ನಜಿತಿ ಅಂದರೆ ನಗ್ನಜಿತ್ ರಾಜನ ಮಗಳು ಸತ್ಯ ಬೇರೆ ಅದು ಸತ್ರಜಿತ್ತನ ಮಗಳು ಸಾರಿ ನಾನು ಜಾಂಬವತಿ ಅಂದ್ಕೊಳ್ತೀನಿ ಆ ಜಾಂಬವತಿ ಬೇರೆಯೇ ಅದರಿಂದ ಸತ್ಯಾಭವತ್ ಕನ್ಯಾ ದೇವಿ ನಾಗ್ನಜಿತಿ ನೃಪ ನತಾಂ ಶೇಖುನ್ ನೃಪಾವೋಡು ಮಜಿತ್ವ ಸಪ್ತ ಗೋವೃಷನ್ ಇವರು ಏನು ಮಾಡಿದ್ದಾರೆಂದರೆ ಎತ್ತು ಇವೆ ಏಳು ಎತ್ತುಗಳು ಎತ್ತುಗಳು ಮಹಾಪರಾಕ್ರಮ ಅವುಗಳನ್ನು ಕಂಟ್ರೋಲ್ ಮಾಡಬೇಕು ಅವುಗಳಿಗೆ ಕೊಂಬ ಏನು ಹೇಳ್ತಾರೆ ಕೋಡುಗಳು ಎಷ್ಟು ಭಯಂಕರವಾಗಿವೆ ಅಂದರೆ ಅವುಗಳನ್ನು ಯುದ್ಧ ಮಾಡಿ ಸೋಲಿಸಿ ಏಳು ಒಂದೊಂದೇ ಮಾಡಬಹುದು ಎರಡು ಮಾಡಬಹುದು ಏಳು ಅಂದರೆ ಕಷ್ಟ ಅದಕ್ಕೆ ಏನಿದೆ ಅಂದರೆ ಪ್ರಾಣಿಗಳನ್ನು ಮುಖ್ಯವಾಗಿ ಹಸುಗಳನ್ನು ಎತ್ತುಗಳನ್ನು ಕಂಟ್ರೋಲ್ ಮಾಡುವಕ್ಕೆ ಅದಕ್ಕೆ ಮೂಗಿನ ಒಂದು ದಾರ ಇರುತ್ತದೆ ನೋಡಿ ಏನು ಹೇಳ್ತಾರೆ ಅದಕ್ಕೆ ಮೂಗುದಾರ ಆ ಮೂಗುದಾರ ಇದ್ದರೆ ಕಂಟ್ರೋಲ್ ಮಾಡಕ್ಕ ಅವ್ರಿಗೆ ಮೂಗುದಾರ ಕಟ್ಟಲಿಲ್ಲ ಆದರೆ ನೀವು ಕಂಟ್ರೋಲ್ ಮಾಡಬೇಕು ಅದು ಕಷ್ಟ ಮೂಗುದಾರ ಇಲ್ಲದರೆ ಕಂಟ್ರೋಲ್ ಮಾಡೋದು ಕಷ್ಟ ಆದರೆ ಏನು ಮಾಡಬೇಕದು
ಅದನ್ನು ಈ ಏಳು ಎತ್ತುಗಳನ್ನು ಯಾರು ಯುದ್ಧದಲ್ಲಿ ಸೋಲಿಸ್ತಾರೋ ಇದು ಒಂದು ಏನದು ಕನ್ಯನನ್ನು ಕೊಡುವುದಕ್ಕೆ ಇದು ಅಧಿಕಾರಿತ್ವ ಯೋಗ್ಯತ ಇದು ನೋಡಿದರೆ ಅವರಿಗೆ ಕೊಡ್ತೀನಿ ನತಾಂ ಶೇಖುನ್ ನೃಪಾವೋಢುಂ ಯಾರು ಇವಳನ್ನು ಮದುವೆ ಮಾಡಿಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ ಅಷ್ಟೇ ಕಾಲ ಕಲಿಯುತ್ತಾ ಇದೆ ಯಾರಿಂದ ಆಗಲಿಲ್ಲ ಸಪ್ತ ಗೋವೃಷಾನ್ ತೀಕ್ಷ್ಣ ಶೃಂಗಾನಿ ಏಕೆ ಅಂದರೆ ಅದಕ್ಕೆ ಕೋಡುಗಳು ತೀಕ್ಷ್ಣವಾಗಿವೆ ತೀಕ್ಷ್ಣ ಅಂದರೆ ಚೂಪಾಗಿವೆ ಆ ಚೂಪಾಗಿವೆ ಹೀಗೆ ಬಂದುಬಿಟ್ರೆ ಚುಚ್ಚುಬಿಡ್ತು ಸಚ್ಚ ಹೊಸ್ತೆ ಹೋಗ್ತಾನೆ ತೀಕ್ಷ್ಣ ಶೃಂಗಾನ್ ಸುಧುರ್ದರ್ಶಾನ್ ಮಹಾಪರಾಕ್ರಮ ಇದೆ ವೀರಗಂಧಾಸಹಾನ್ ಖಲಾನ್ ಅಷ್ಟೇ ಅಲ್ಲ ಅದಕ್ಕೆ ವೀರರು ಬಂದರೆ ಒಂದು ಗಂಧ ಗೊತ್ತಾಗ್ತದೆ ಸ್ಮೆಲ್ ಗೊತ್ತಾಗ್ತದೆ ಅದರಿಂದ ಗೊತ್ತಾದರೆ ಸಾಕು ಅದು ತಡ್ಕೊಳ್ಳೋಕ್ಕಾಗದೆ ಸಿಟ್ಟು ಮಾಡಿ ಇನ್ನು ಹೆಚ್ಚು ಗಲಾಟೆ ಮಾಡಿಬಿಡ್ತದೆ ಆದ್ದರಿಂದ ಅದನ್ನು ಕಂಟ್ರೋಲ್ ಮಾಡುವುದು ಯಾರಿಂದ ಆಗಲಿಲ್ಲ ವೀರಗಂಧ ಸಹಾಯನ್ ಖಲಾನ್ ತಾಂ ಶ್ರುತ್ವ ವೃಷಜಿಲ್ಲಭ್ಯಾಂ ಭಗವಾನ್ ಸತ್ವತಾಂ ಪತಿ ಜಗಾಮ ಕೌಸಲ್ಯಪುರಂ ಸೈನ್ಯೇನ ಮಹತಾವೃತ ಆದರೆ ಶ್ರೀಕೃಷ್ಣನಿಗೆ ಈ ಸುದ್ದಿ ಗೊತ್ತಾಯಿತು ಆಯಿತು ನಾನು ಹೋಗ್ತೀನಿ ಎಂದು ಅಲ್ಲಿಗೆ ಹೋದ ಎಲ್ಲಿ ತನ್ನ ಸೈನಿಕ ಅಂದರೆ ಕೆಲವರು ಮುಖ್ಯ ಮುಖ್ಯ ಜನರು ಸತ್ಯಕ್ಕೆ ಮುಂತಾದವರು ಇರುತ್ತಾರಲ್ಲ ಅವರನ್ನು ಜೊತೆಗೆ ತಗೊಂಡು ಅಲ್ಲಿ ಹೋದ ಕೌಸಲ್ಯಪುರಂ ಎಲ್ಲಿ ಕೋಸಲಪುರ ಅಯೋಧ್ಯಕ್ಕೆ ಸಕೋಸಲ ಪತಿಪ್ರೀತಃ ಶ್ರೀಕೃಷ್ಣನ ನೋಡಿ ಸನ್ಮಾನ ಮಾಡಿ ಸ್ವಾಗತ ಮಾಡಿ ಆಸನ ಕೂರಿಸಿ ಎಲ್ಲವರಿಗೆ ಸನ್ಮಾನ ಮಾಡಿ ಸತ್ಕಾರ ಮಾಡಿದ ಸಕೋಸಲ ಪತಿಪ್ರೀತ ಪ್ರತ್ಯುತ್ಥಾನಾಸನಾದಿಭಿ ಅರ್ಹಣೇನಾಪಿ ಗುರುಣ ಪೂಜಯನ್ ಪ್ರತಿನಂದಿತಃ ಓಕೆ ವರಂ ವಿಲೋಕ್ಯಾಭಿಮತಂ ಸಮಾಗತಂ ನರೇಂದ್ರ ಕನ್ಯಾ ಚಕಮೇ ರಮಾಪತಿ ಬಂದಾಗ ಈಗ ಮನೆಯವರನ್ನು ಕರೆದು ಎಲ್ಲರಿಂದ ಇವರಿಗೆ ಸನ್ಮಾನ ಸ್ವಾಗತ ಎಲ್ಲ ಸತ್ಕಾರ ಮಾಡಿದ ಆವಾಗ ಇವಳು ನೋಡಿದ್ದಾರೆ ಅವಳಿಗೊಂದು ಮಗಳಿದ್ದಳು ಯಾರಿಗೆ ಈಗ ಇವೇ ನಗ್ನಜಿತಿ ನಗ್ನಜಿತ್ತ ರಾಜನ ಮಗಳು ನೋಡಿ ಭೂಯಾದ ಎಮ್ಮೆ ಪತಿರಾಶಿಶೋ ಮಲ ಅವಳು ಒಪ್ಪಿ ನೋಡು ಏನ್ಕೊಂಡ್ರಂದ್ರೆ ಅಯ್ಯೋ ಈ ಶ್ರೀಕೃಷ್ಣನಿಗೆ ನನಗೆ ಇಷ್ಟ ಎಂದು ಅವಳು ಹೇಳಿಬಿಟ್ರು ಕರೋತು ಸತ್ಯ ಯದಿಮೇ ಧೃತೋ ವೃತೈಹಿ ಯತ್ಪಾದ ಪಂಕಜ ರಜಶಿರಸಾಭಿ ಭರ್ತಿ ಇದು ಶ್ಲೋಕ ಸ್ತೋತ್ರ ಮಾಡ್ತಾ ಇದ್ದಾರೆ ಸಾಕ್ಷಾತ್ ವಿಷ್ಣುವನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ ಶ್ರೀರಬ್ಜಜ ಸಗಿರಿಷ ಸಹ ಲೋಕಪಾಲ ಈ ಲೋಕಪಾಲರೆಲ್ಲ ಇವರೆಲ್ಲರೂ ಶ್ರೀಕೃಷ್ಣನ ಪೂಜೆ ಮಾಡ್ತಾರೆ ವೈಕುಂಠವಾಸಿಗಳೆಲ್ಲ ಅದರಿಂದ ಅಂಥ ವೈಕುಂಠವಾಸಿಯೇ ಸಾಕ್ಷಾತ್ ಶ್ರೀಕೃಷ್ಣ ಲೀಲಾ ಆತನು ಲೀಲಾ ಮನುಷ್ಯ ರೂಪ ಧರಿಸಿದ್ದಾನೆ ಸಕೃತ ಸೇತು ಪರೀಪ್ಸ ಯೇಷಃ ಕಾಲೇ ದದತ್ ಸ ಭಗವಾನ್ ಮಮಕೇನ ತುಷ್ಯೇತ್ ಈ ಭಗವಂತ ನನ್ನ ಯಾವ ಸೇವದಿಂದ ಸಂತೋಷ ಪಡ್ಕೊಂಡು ಪ್ರಸನ್ನನಾಗಿ ನನ್ನನ್ನು ಸ್ವೀಕರಿಸ್ತಾನೆ ಎಂದು ಪ್ರಾರ್ಥನೆ ಮಾಡ್ತಾರೆ ಅರ್ಚಿತಂ ಪುನರಿತ್ಯಾಹ ನಾರಾಯಣ ಜಗತ್ಪತೆ ಆತ್ಮಾನಂದೇನ ಪೂರ್ವಸ್ಯ ಕರಮಾಣಿ ಕಿಮಲ್ಪಕಃ ಅದರಿಂದ ನಾನು ಏನು ಮಾಡಬೇಕು ಶ್ರೀಶುಕೋವಾಚ ತಮಾಹ ಭಗವಾನ್ ಹೃಷ್ಟ ಕೃತಾಸನ ಪರಿಗ್ರಹ ಮೇಘ ಗಂಭೀರಯ ವಾಚ ಸಸ್ಮಿತಂ ಕುರು ನಂದನ ಅವನಿಗೆ ಶ್ರೀಕೃಷ್ಣ ಹೇಳ್ತಾನೆ ನೋಡಿ ನರೇಂದ್ರ ನಿಮಗೆ ನಾನು ಏನು ಮಾಡಲಿ ನೀವು ಅಲ್ಲಿಂದ ಬಂದಿದ್ದೀರಲ್ಲ ನಿಮಗೆ ಏನು ಸೇವೆ ಮಾಡಲಿ ಏನು ಕೊಡಲಿ ಏನು ಸೇವೆ ಮಾಡಲಿ ಎಂದು ರಾಜ ಕೇಳ್ತಾನೆ ಕೋಸಲ ಪ್ರದೇಶದ ರಾಜ ನಗ್ನಜಿತ್ ಶ್ರೀಕೃಷ್ಣ ಹೇಳ್ತಾನೆ ನೋಡು ನಾವು ಕ್ಷತ್ರಿಯರು ಬ್ರಾಹ್ಮಣನಾದರೆ ನಿಮಗೆ ಏನು ಬೇಕು ಅಂದರೆ ಬಂದ ತಕ್ಷಣ ನನಗೆ ಅದು ಬೇಕಿದ್ದು ಬೇಕೆಂದು ಕೇಳ್ಕೊಡ್ತಾನೆ ಯಾಕೆಂದರೆ ಅವರು ಭಿಕ್ಷೆ ಮಾಡಿಕೊಂಡು ಜೀವಿಸುವರು ಆದರೆ ಕ್ಷತ್ರಿಯರು ಹಾಗೆ ಕೇಳಬಾರದು ಇನ್ನೊಬ್ಬರಿಗೆ ದಾನ ಮಾಡುವರೇ ಹೊರತು ಕೇಳುವರಲ್ಲ ನಾವು ಕೇಳಬಾರದಿತ್ತು ಆದರೆ ನರೇಂದ್ರ ಯಾಂಚಾ ಕವಿಭಿರ್ವಿಗರ್ಹಿತ ದೊಡ್ಡ ಪಂಡಿತರು ಬ್ರಾಹ್ಮಣರು ಯಾಚನ ಮಾಡಬಾರದು ಬೇಡಿಕೆ ಅದು ಬೇಕು ಇದು ಬೇಕೆಂದು ಕೇಳಿಕೊಳ್ಳಬಾರದು ಕ್ಷತ್ರಿಯರಿಗೆ ಅದು ಪರಾಕ್ರಮ ಶಕ್ತಿ ಸಂಪದ ಇರುತ್ತದೆ ಅವರು ಬೇಡಿಕೊಳ್ಳಬಾರದು ಯಾವುದು ಬೇಡಬಾರದು ಕವಿಭಿರ್ವಿಗರ್ಹಿತ ರಾಜನ್ಯ ಬಂದೋರ್ ನಿಜ ಧರ್ಮವರ್ತಿನಿ ತನ್ನ ಕ್ಷತ್ರಿಯ ಧರ್ಮವನ್ನು ಆಚರಿಸುವವನು ಇನ್ನೊಬ್ಬರನ್ನು ನನಗೆ ಅದು ಬೇಕು ಇದು ಬೇಕೆಂದು ವರ ಕೇಳಿಕೊಳ್ಳಬಾರದು ಬೇಕಾದರೆ ವರ ಕೊಡಬೇಕೇ ಹೊರತು ಕೇಳಿಕೊಳ್ಳಬಾರದು ನಿಮಗೆ ಯಾವುದು ಬೇಕು ಕೇಳಿ ನಾನು ಕೊಡ್ತೀನಿ ಅಂತ ಹಾಗೆ ಹೇಳಬೇಕೇ ಹೊರತು ನನಗಿದು ಬೇಕು ಅಂದು ಯಾರು ಕೇಳಬಾರದು ತಥಾಚ ಆದರೂ ನಾನು ಯಾಚನೆ ಮಾಡ್ತಾ ಇದ್ದೀನಿ ತಥಾಪಿ ಯಾಚೆ ತವ ಸೌಹೃದೆ ಚಯ ಕನ್ಯಾಂ ತ್ವದೀಯಾಂ ನಿಮ್ಮ ಕನ್ಯೆಯನ್ನು ನನಗೆ ಕೊಡು ಎಂದು ಯಾಚನೆ ಮಾಡ್ತಾ ಇದ್ದೀನಿ ನಹಿ ಶುಲ್ಕ ದಾವಯಂ ಇನ್ನೊಂದು ನಾವು ಕನ್ಯಾ ಶುಲ್ಕ ಕೊಡುವವರಲ್ಲ ನೀವು ಕನ್ಯೆಯನ್ನು ಕೊಟ್ಟರೆ ಕನ್ಯಕ್ಕೇನೋ ಸ್ವಲ್ಪ ಶುಲ್ಕ ಕೊಡ್ತಾರೆ ನಾವು ಕನ್ಯಾ ಶುಲ್ಕವನ್ನು ಕೊಡುವವರಲ್ಲ ನಾನು ಕೊಡಲ್ಲ ಮರಿ ಏಕೆ ಯಾಚನೆ ಮಾಡ್ತಾ ಇದ್ದೀರಿ ಕ್ಷತ್ರಿಯರಲ್ಲವೇ ಯಾಚನೆ ಮಾಡಬಾರದೆಂದು ನೀವೇ ಬಾಯಿದಿಂದ ಹೇಳುತ್ತಾ ಅದೇನು ಏಕೆಂದರೆ ಸೌಹೃದ ಹೆಚ್ಚಯ ಮದುವೆ ಇಷ್ಟಿಷ್ಟು ಮದುವೆಗಳು ಏಕೆ ಗೊತ್ತಾ ಇಲ್ಲಿ ಹೇಳಿದ ಕಾರಣ ಒಂದೇ ಮದುವೆ ಸಾಕಲ್ಲವೇ ಇಷ್ಟಿಷ್ಟು ಏಕೆ ಅಂದರೆ ಒಂದು ಕಾರಣ ಅವರೇ ತಪಸ್ಸು ಮಾಡಿ ಬೇಡಿಕೊಂಡರು ಅದರಿಂದ ಮದುವೆ ಮಾಡಿಕೊಳ್ಳಬೇಕಾಗ್ತದೆ ಅಥವಾ ಎರಡನೇ ಕಾರಣ ಸೌಹೃದ ಈ ಮದುವೆಯಿಂದ ಏನಾಗ್ತದೆ ಆ ಕುಟುಂಬಕ್ಕೆ ಇಬ್ಬರು ರಾಜರಿದ್ದರೆ
ಆ ರಾಜವಂಶಕ್ಕೆ ಈ ರಾಜವಂಶಕ್ಕೆ ಒಂದು ಸಂಬಂಧಗಳು ಬೆಳೆದು ಯುದ್ಧ ನಡೆಯಲ್ಲ, ಇಬ್ಬರು ಮಿತ್ರರಾಜರಾಗ್ತಾರೆ, ಇಲ್ಲದರೆ ದೊಡ್ಡ ಯುದ್ಧವಾಗುತ್ತದೆ, ದೇಶ ನಾಶವಾಗ್ತದೆ. ಯುದ್ಧವಾಗಬಾರದಂದರೆ ಈ ಮದುವೆ ಸಂಬಂಧಗಳಿಂದ ಏನಾಗ್ತದೆ, ಅವರಿಗಿಬ್ಬರಿಗೆ ಯುದ್ಧಗಳು ನಿಂತು ಹೋಗ್ತವೆ, ಪರಸ್ಪರ ಸಂಬಂಧಗಳು ಚೆನ್ನಾಗಿರುತ್ತವೆ. ಅದರಿಂದ ನೋಡಿ ಕಾರಣ ಹೇಳಿದ, ಸೌಹೃದ ಹೆಚ್ಚಯ, ಸೌಹೃದತ್ವ ಅಂದರೆ ಮೈತ್ರಿ, ಮೈತ್ರಿ ಆಗಬೇಕೆಂದು ನಾನು ಕೇಳ್ತಾ ಇದ್ದೀನಿ. ಪೂರ್ವ ಇದು ನೋಡಿ, ಇಷ್ಟಿಷ್ಟು ಮದುವೆಗಳು ಏಕೆ ಮಾಡಿಕೊಳ್ಳುವುದಂದರೆ ಎಲ್ಲರ ರಾಜರ ಜೊತೆಗೆ ಸಂಬಂಧಗಳು ಚೆನ್ನಾಗಿರುತ್ತವೆ, ಇದಕ್ಕೋಸ್ಕರ ಮದುವೆ. ಓಕೆ, ರಾಜೋವಾಚ ಕೋನ್ಯಸ್ತೆಭ್ಯಧಿಕೋ ನಾಥ ಕನ್ಯಾವರಹೇ ಹೆಪ್ಸಿತ ಗುಣೈಕಧಾಮ್ನೋ ಯಸ್ಯಾಂಗೇ ಶ್ರೀರ್ ಶ್ರೀರ್ವ ಸತ್ಯನಪಾಯಿನಿ. ಓಹ್, ನಿಮಗಿಂತ ಯೋಗ್ಯರು ಯಾರಿರುತ್ತಾರೆ? ಆ ರಾಜ ಹೇಳ್ತಾನೆ, ಶ್ರೀಕೃಷ್ಣನನ್ನು ಪ್ರಶಂಸೆ ಮಾಡ್ತಾ, ಕಿಂ ತಸ್ಮಾಭಿಹಿ, ನಿಮ್ಮಂಥ ಯೋಗ್ಯರು ಯಾರಿರುತ್ತಾರೆ? ನಿಮಗಿಂತ ಹೆಚ್ಚಿನವರು ಯಾರೂ ಯೋಗ್ಯರಿಲ್ಲ, ನಮ್ಮ ಕನ್ಯೆಗೆ ನಿಮಗಿಂತ ಹೆಚ್ಚಿನ ಯೋಗ್ಯರು ಯಾರೂ ಸಿಗಲ್ಲ, ನೀವು ನಿಜವಾಗಿ ಯೋಗ್ಯರೇ. ಆದರೆ ನಾನು ಮೊದಲೇ ಪ್ರತಿಜ್ಞೆ ಮಾಡಿಬಿಟ್ಟೆ, ಈ ಏಳು ಈ ಎತ್ತುಗಳನ್ನು ಯಾರು ನಿಗ್ರಹ ಮಾಡ್ತಾರೋ ಅವರಿಗೆ ಕೊಡ್ತೀನಿ ಎಂದು ಪ್ರತಿಜ್ಞೆ ಮಾಡಿಬಿಟ್ಟೆ, ಏನು ಮಾಡುವುದು? ಕಿಂ ತಸ್ಮಾಭಿ ಕೃತಪೂರ್ವಂ ಸಮಯ, ಸಮಯ ಅಂದ್ರೇನು? ಪ್ರತಿಜ್ಞ. ಸಮಯ ಅಂದರೆ ಒಂದು ಅಗ್ರಿಮೆಂಟು, ಒಂದು ಪ್ರತಿಜ್ಞೆ. ಸಮಯ ಅಂದರೆ ಕಾಲ, ಸಮಯ ಅಂದರೆ ಪ್ರತಿಜ್ಞೆ, ಎರಡು ಬೇರೆ ಮಾತಿದೆ. ಸಮಯ ಅಂದರೆ ಒಂದು 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 ಏನದು, ನಿಶ್ಚಯ, ಒಂದು ನಿಶ್ಚಯ, ಒಂದು ಅಗ್ರಿಮೆಂಟ್, ಒಂದು ಒಂದು ಆಗಿಬಿಟ್ಟಿತ್ತು ನಮ್ಮದೆ ಹಿಂದೆ ಪ್ರತಿಜ್ಞೆ. ಸಾತ್ವತರ್ಷಭ ಪುಂಸಾಂ ವೀರ್ಯಪ ಅಂದರೆ ಮನುಷ್ಯರ ಆ ಆ ವರ, ವರ ಅಂದರೆ ಮದುವೆ ಮಾಡಿಕೊಳ್ಳುವಕ್ಕೆ ಬಂದಿರುವ ಹುಡುಗ, ಯೋಗ್ಯ ಯುವಕ, ಅವರ ಯೋಗ್ಯತವನ್ನು ಪರೀಕ್ಷಣ ಮಾಡುವುದಕ್ಕೆ ನಾವಿಂಥ ಪರೀಕ್ಷೆ ಇಟ್ಟಿದ್ದೇವೆ, ಅವರು ಎಷ್ಟು ಯೋಗ್ಯ ಎಂದು ಗೊತ್ತಾಗ್ತದೆ. ಕನ್ಯಾವರ ಪರೀಕ್ಷೆಯ ಸಪ್ತೈತೆ ಗೋವೃಷಾವೀರ, ಏಳು ಇವೆ ನೋಡು. ಈ ಹತ್ತು ಎತ್ತುಗಳನ್ನು ಯಾರು ನಿಗ್ರಹ ಮಾಡ್ತಾರೋ ಅವರಿಗೆ ವೀರ ದುರ್ದಾಂತ ದುರವಗ್ರಹ, ಇದು ಮಹಾ ದುರ್ದಾಂತ, ಇದನ್ನು ಕಂಟ್ರೋಲ್ ಮಾಡುವುದೇ ಕಷ್ಟ, ಇದಕ್ಕೆ ಅಭ್ಯಾಸವಿಲ್ಲ, ಅದರಿಂದ ಯಾರ ಮಾತು ಕೇಳಲ್ಲ, ಎಷ್ಟು ಮನುಷ್ಯ ಇದ್ದರೂ ಮನುಷ್ಯರನ್ನು ಸಾಯಿಸಿಬಿಡ್ತದೆ, ಅಷ್ಟು ಇದೆ. ಅದರಿಂದ ಏತೈರ್ ಭಗ್ನ ಸುಬಹವೋ, ಇದನ್ನು ನಿಜವಾಗಿ ಕಂಟ್ರೋಲ್ ಮಾಡ್ತೀವಿ ಎಂದು ಬಂದು ಎಷ್ಟೋ ಯುವಕರು ಇದರ ಕೈಯಲ್ಲಿ ಸತ್ತು ಹೋದರು, ಎಷ್ಟೋ ಯುವಕರು ಸತ್ತು ಹೋದರು, ಯಾರಿಗೆ ಮದುವೆ ಆಗಲಿಲ್ಲ. ಏತೈರ್ ಭಗ್ನ ಸುಬಹವೋ ಭಿನ್ನ ಗಾತ್ರ ನೃಪಾತ್ಮಜ, ಕೈ ಕಾಲು ಮುರಿದು ಹೋಗಿ ಹೋಗಿದ್ದರೂ ಯಾರಿಗೂ ಮದುವೆ ಆಗಲಿಲ್ಲ. ಏಕೆ? ಈ ಈ ಎತ್ತುಗಳು ಅಂತ ಇವೆ. ಯದಿ ಮೇ ನಿಗೃಹೀತ, ನೀವು ಮಾತ್ರ ನಿಗ್ರಹ ಮಾಡಿದ್ದರೆ ನಿಮಗೆ ಕೊಡ್ತೀನಿ, ಏಕೆ ನಾನು ಮೊದಲೇ ಪ್ರತಿಜ್ಞೆ ಮಾಡಿದ್ದೇನೋ ಹಾಗೆ. ತ್ವಯ ಇವ ಯದುನಂದನ ವರೋ ಭವಾನ ಭಿಮತೋ ದುಹಿತುರ್ಮೇ ಶ್ರೀಯಪ್ಪತೇ ಏವಂ ಸಮಯ ಮಾಕರ್ಣ್ಯ ಬದ್ವಾ ಪರಿಕರಂ ಪ್ರಭು. ಆಯಿತು, ಓ ಇಷ್ಟೇನಾ, ಮಾಡ್ತೀನಿ ಎಂದು ಹೇಳಿದ ಶ್ರೀಕೃಷ್ಣ. ಮಾಡ್ತೀನಿ ಎಂದು ಪರಿಕರ ಬಂದು ಅದಂದ್ರೇನು, ತನ್ನ ಬಟ್ಟೆಗಳು ಎಲ್ಲ ಎಲ್ಲ ಸರಿಯಾಗಿ ಕಟ್ಕೊಂಡು ರೆಡಿಯಾಗಿ ಹೇಗೆ ಮಾಡಿದ, ಮೊದಲು ಮೊದಲು ಒಂದು ನ್ಯಾಕ್ ಮಾಡಿದ. ಸಮ ಬದ್ವಾ ಪರಿಕರಂ ಪ್ರಭು ಆತ್ಮಾನಂ ಸಪ್ತದಾ ಕೃತ್ವ. ಶ್ರೀಕೃಷ್ಣ ಒಬ್ಬನೇ ಏಳು ಶ್ರೀಕೃಷ್ಣನಾಗಿದ್ದನಂತೆ, ಏಳು ರೂಪಗಳನ್ನು ಧರಿಸಿದ. ಇಲ್ಲಿ ನೋಡಿ, ಮೊದಲು ರಾಸಲೀಲ ಸಮಯದಲ್ಲಿ ಅನೇಕ ರೂಪಗಳನ್ನು ಶ್ರೀಕೃಷ್ಣ ತಾಳಿದ, ಈಗ ಇಲ್ಲಿ ಮತ್ತೆ ಏಳು ರೂಪಗಳನ್ನು ತಾಳಿದ್ದಾನೆ ತಾನೇ. ತಾನೇ ಏಳು ರೂಪಗಳನ್ನು ತಾಳಿದ. ತಾಳಿ ಅವುಗಳನ್ನು ನಿಗ್ರಹಿಸುವುದಕ್ಕಲ್ಲ, ನಿಗ್ರಹಿಸುವಕ್ಕೆ ಮುಂಚೆ ಏನೋ ನ್ಯಾಕ್ ಮಾಡುವುದಕ್ಕೆ ಏನು ಮಾಡಿದ, ಒಂದು ಮೂಗಿನ ದಾರ ಇರುತ್ತದೆ ನೋಡಿ, ಏಳು ದಾರಗಳನ್ನು ಇಟ್ಕೊಂಡು ಏಳು ಹೋಗಿ ಅದಕ್ಕೆ ಹತ್ತಿರಕ್ಕೆ ಹೋಗಿ ಮೂಗಿನಿಂದ ದಾರವನ್ನು ಚುಚ್ಚಿ ಕಟ್ಟುಬಿಟ್ಟ. ಅಷ್ಟೇ ಕಟ್ಟುಬಿಟ್ಟು ಈಗ ಹೇಳಿದ, ಈಗ ನಾನು ಅದನ್ನು ನಿಗ್ರಹ ಮಾಡ್ತೀನಿ ಎಂದು. ಅಷ್ಟೇ, ಒಂದು ದಾರ ಕಟ್ಟುಬಿಟ್ಟರೆ ನಿಗ್ರಹದ ಸುಲಭ ಆಯ್ತಂದು ಒಂದೊಂದಕ್ಕೆ ಹೋಗಿ ಯುದ್ಧ ಮಾಡುತ್ತಾ ಆ ದಾರ ಹಿಡ್ಕೊಂಡ್ರೆ ಸಾಕದು ಕಂಟ್ರೋಲ್ಗೆ ಬಂತು. ಹಾಗೆ ಮಾಡಿಬಿಟ್ಟ. ಸಪ್ತದಾಕೃತ್ವ ನ್ಯಗೃಣ್ಣಾಲ್ ಲೀಲಯೈವತಾನ್ ಬದ್ವಾ ತಾನ್ ದಾಮಭಿಶೌರಿರ್ ಭಗ್ನ ದರ್ಪಾನ್. ಮೊದಲ ದಾರ ಕಟ್ಟಿದ್ದರೆ ಸಾಕು ಮೂಗುನಿಂದ, ಅದಕ್ಕೆ ದರ್ಪ ಎಲ್ಲ ಅಹಂಕಾರವೆಲ್ಲ ಹೋಗಿಬಿಟ್ಟಿತು. ಈಗ ಅದು ಎಲ್ಲಿ ಹಿಡ್ಕೊಂಡ್ರೆ ಎಲ್ಲಿ ನಿಲ್ಲು ಅಂದರೆ ಇಲ್ಲೇ ನಿಲ್ಲುತ್ತದೆ, ಈಗ ಹೋಗೋದೇ ಅಲ್ಲ, ಅಲ್ಲೇ ನಿಂತ್ಕೊಂಡು ಬಿಟ್ಟಿತು. ಹಾಗೆ ಅದನ್ನು ಕಂಟ್ರೋಲ್ ಮಾಡಿದ. ವ್ಯಕರ್ಷಲ್ ಲೀಲಯ ಬದ್ಧಾನ್ ಬಾಲೋದಾರುಮಯಾನ್ ಯಥ. ಅದರಿಂದ ಸುಮ್ಮನೆ ಏನು, ಮಗು ಆಟ ವಸ್ತು ಆಟ ಬೊಂಬೆ ಇರುತ್ತದೆ ನೋಡಿ, ಬೊಂಬೆ ಹಸುಗಳನ್ನು ಹೇಗೆ ಎಳೆಯುತ್ತಾನೋ ಹಾಗೆ ಅವುಗಳನ್ನೆಲ್ಲ ಏಳು ದಾರಗಳನ್ನು ಕಟ್ಟಿ ಏಳಿನಿಂದ ಎಳ್ಕೊಂಡು ತಂದ ನೋಡಿ, ಒಬ್ಬನೇ ಏಳು ಎತ್ತುಗಳನ್ನು ಎಳ್ಕೊಂಡು ತಂದೆ ನೋಡಿ ಅಂದು. ಆಶ್ಚರ್ಯ ಪಟ್ಕೊಂಡ್ರು, ಇದು ಒಂದು ನಿಗ್ರಹಿಸೋಕ್ಕಾಗಲ್ಲ, ಏಳನ್ನು ಎಳ್ಕೊಂಡೇ ಬಂದೆ. ಏಕೆ? ಮೊದಲು ದಾರ ಕಟ್ಟಿದ. ದಾರ ಜನರು ದಾರ ಇಲ್ಲದೆ ನೇರಾಗಿ ಯುದ್ಧ ಮಾಡಿ, ನೇರಾಗಿ ಇದ್ದಾಗ ಯಾರಿಗೆ ಕೇಳಲ್ಲ, ಮೊದಲು ದಾರ ಕಟ್ಟಿದ. ನಂತರ ಹೇಳಿದ್ದು ಕೇಳಿತು. ವ್ಯಕರ್ಷಲ್ಲೀಲಯ ಬದ್ಧಾನ್ ಬಾಲೋದಾರುಮಯಾನ್ ಯತ ತತ ಪ್ರೀತಸ್ಸುತಾಂ ರಾಜ ದದೌ ಕೃಷ್ಣಾಯ ವಿಸ್ಮಿತ. ಆಶ್ಚರ್ಯ ಪಟ್ಕೊಂಡು ತನ್ನ ಕನ್ಯೆಯನ್ನು ಕೊಟ್ಟಳು ಅಲ್ಲವೇ. ಯಾವುದು? ಆರನೆಯ ಮಗಳು.
ತಾಂ ಪ್ರತ್ಯಗೃಹ್ಣಾತ್ ಭಗವಾನ್ ವಿಧಿವತ್ ಸದೃಶೇಂ ಪ್ರಭು ಶಾಸ್ತ್ರವಿಧಿಗೆ ಅನುಗುಣವಾಗಿ ಮಂತ್ರಪೂರ್ವಕವಾಗಿ ಮದುವೆ ಆಯಿತು. ಆರು ರಾಜಪತ್ನಶ್ಚ ದುಹಿತು ಕೃಷ್ಣಂ ಲಬ್ಧ್ವಾ ಪ್ರಿಯಂ ಪತಿಂ ಲೇಭಿರೇ ಪರಮಾನಂದಂ ಜಾತಶ್ಚ ಪರಮೋತ್ಸವ. ಈಗ ದೊಡ್ಡ ಹಬ್ಬ ಶಂಕಭೈರ್ಯಶ್ಚ ಶಂಕಭೈರ್ಯಾನಕಾನೇ ದುರ್ಗಿತವಾದ್ಯ ದ್ವಿಜಾಶಿಷ ನರಾನಾರ್ಯ ಪ್ರಮುದಿತ ಸವಾಸ. ಇದೆಲ್ಲ ಮಂಗಳ ಅಲಂಕಾರ, ಎಲ್ಲ ಊರಿನಲ್ಲಿ ಎಷ್ಟೆಷ್ಟು ಮದುವೆ ಫಂಕ್ಷನ್ ಹೇಗೆ ನಡಿ. ದಶಧೇನು ಸಹಸ್ರಾಣಿ ಪಾರಿಬರ್ಹಮದಾದ್ ವಿಭು ಯುವತೀನಾಂ ತ್ರಿಸಾಹಸ್ರಂ ನಿಷ್ಕಗ್ರೀವಸುವ. ಆ ರಾಜಗಳು ಕೊಟ್ಟಿರುವ ಕಾಣಿಕೆಗಳೆಲ್ಲ ವರ್ಣನ. ನವನಾಗ ಸಹಸ್ರಾಣಿ, ಏನು ಆನೆಗಳು, ಇನ್ನೇನೋ ಕಾಣಿಕೆಗಳು, ರಥಗಳು, ಏನೇನೋ ಕೊಟ್ಟರು. ನಾನು ನಾಗಾಚ್ಯತ ಗುಣಾನ್ ರಥಾನ್ ರಥಗಳನ್ನು, ರಥಾಚ್ಯತ ಗುಣಾನ್ ಅಶ್ವಾನ್ ಅಶ್ವಗಳನ್ನು, ಕುದುರೆಗಳನ್ನು, ಶತಗುಣಾನ್ ನರಾನ್ ಸೇವಕರನ್ನು, ಸೇವಕಿಯರನ್ನು, ದಂಪತಿ ರಥಮಾರೋಪ್ಯ ಇಬ್ಬರಿಗೆ ರಥ ಮೇಲೆ ಕೂರಿಸಿ ದ್ವಾರಕ ಕಳಿಸಿಬಿಟ್ಟರು. ಮಹತ್ಯಾ ಸೇನಯಾವೃತೌ ಸ್ನೇಹ ಪ್ರಕ್ಲಿನ್ನ ಹೃದಯೋ ಯಾಪಯಾಮಾಸ ಕೋಸಲಹ. ಅಯೋಧ್ಯದಿಂದ ದ್ವಾರಕಕ್ಕೆ ಕಳಿಸಿಬಿಟ್ಟ ಹೋದರು. ಆಯ್ತಾ ಆರು. ಈಗ ಇನ್ನು ಎರಡು ಇವೆ ಮದುವೆಗಳು. ಶ್ರುತ್ವೈತ ತುರುದುರ್ಭೂಪ, ಮಿಕ್ಕ ರಾಜರಿಗೆ ಬೇಜಾರಾಯ್ತ. ಅಯ್ಯೋ, ನಾವೇನು ಮಾಡಲಿಲ್ಲವಲ್ಲಪ್ಪ, ಒಂದು ಹಸುವನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಒಂದು ಎತ್ತನ್ನು, ಇವನು ಮಾಡಿಬಿಟ್ಟ ಹೇಗೆ, ಎಲ್ಲರಿಗೂ ಸಿಟ್ಟು ಬಂತು, ಕೋಪ ಬಂದು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಭಗ್ನ ವೀರ್ಯ ಸುಧರ್ಮರ್ಷ ಯದುವಿರ್ಗೋ ವೃಷೈಪುರ ತಾನಸ್ಯತ ಶರವ್ರಾತಾನ್ ಬಂಧು ಪ್ರಿಯ ಕೃತರ್ಜುನ ಗಾಂಡೀವಿ ಕಾಲ ಯಾಮಾಸ ಸಿಂಹ. ಅದರಿಂದ ಅರ್ಜುನ ಜೊತೆಗೆ ಇದ್ದ ಅವರೆಲ್ಲರನ್ನು ಸೋಲಿಸಿಬಿಟ್ಟ, ಎಲ್ಲರೂ ಹೋದರು, ರಾಜರೇನು ಮಾಡೋಕ್ಕಾಗಲಿಲ್ಲ, ಅದೆಲ್ಲ ಮುಗಿಯಿತು. ಪಾರಿಬರ್ಹ ಮುಪಾಗೃಶ್ಯ ದ್ವಾರಕಾ ಮೇತ್ಯ ಸತ್ಯಯಾರೇ ಮೇ ಯದೂ ನಾಂ ವೃಷಭೋ ಭಗವಾನ್ ದೇವಕೇಸುತ. ಟೈಮ್ ಆಯಿತು. ಇನ್ನೊಂದು ಎರಡೇ ಶ್ಲೋಕಗಳಿವೆ. ಇನ್ನು ಎರಡು ಮದುವೆಗಳಾಗಿಬಿಡ್ತವೆ ಎರಡೇ ಶ್ಲೋಕಗಳಲ್ಲಿ. ಶ್ರುತಕೀರ್ತೆ ಸುತಾ, ಶ್ರುತಕೀರ್ತಿ ಎಂಬುವನ ಮಗಳು ಭದ್ರ, ಏಳನೆಯ ಪತ್ನಿ ಭದ್ರ ಶ್ರೀಕೃಷ್ಣನಿಗೆ, ಅವಳ ಹೆಸರೇ ಭದ್ರ. ಉಪಯೇಮೇ ಪಿತೃಶ್ವಸುಹು ಕೈಕೇಯೀಂ ಭ್ರಾತೃಭಿರ್ದತ್ತಾಂ ಕೃಷ್ಣ ಸಂತ ಸಂತರ್ದನಾಧಿಭಿ. ಏಳನೇದಾಯಿತು. ಎಂಟನೆಯದು ಸುತಾಂ ಚ ಮದ್ರಾಧಿಪತೇ ಮದ್ರ ದೇಶ. ಈ ಮದ್ರ ಅಲ್ಲ, ಅಲ್ಲಿಯೊಂದು ಮದ್ರ ಇದೆ. ಯಾವುದು? ಅಫ್ಘಾನಿಸ್ತಾನಲ್ಲಿದ್ದಾರಲ್ಲ, ಗಂಧಾರ ದೇಶ. ಮಾದ್ರಿ ಮಕ್ಕಳಿದ್ದಾರೆ ನೋಡಿ, ಆ ಮಾದ್ರಿ ಮದ್ರ ದೇಶ. ಮದ್ರ ಎಲ್ಲಿಂದ ಬರುತ್ತದೋ ಕೆಲವರು ಮದ್ರಾಸ್ ಅನ್ಕೊಳ್ತಾರೆ. ಮದ್ರಾಸ್ ಮೊನ್ನೆ ಹೆಸರು ಬಂತು, ಮದ್ರಾಸ್ ಹೆಸರೇ ಇರಲಿಲ್ಲ ಆ ಕಾಲದಲ್ಲಿ. ಆ ಕಾಲದಲ್ಲಿ ಮದ್ರಾಸೇ ಹೆಸರಿಲ್ಲ. ಎಲ್ಲೆಲ್ಲಿ ಮದ್ರ ಬರುತ್ತದೋ ಎಲ್ಲರೂ ಮದ್ರಾಸ್ ಅನ್ಕೊಳ್ತಾ ಇದ್ದಾರೆ. ಮದ್ರ ಅಂದರೆ ಅಲ್ಲಿ, ಈ ಮದ್ರಾಸ್ ಅಲ್ಲ, ಮದ್ರಾಸ್ಗೇನು ಸಂಬಂಧವಿಲ್ಲ. ಮದ್ರ ದೇಶ ಅಲ್ಲಿ ಮಾದ್ರಿ ಬಂದಿದ್ದರು ನೋಡಿ. ಮಾದ್ರಿ ಯಾರು? ಪಾಂಡುರಾಜನ ಎರಡನೇ ಪತ್ನಿ. ಮದ್ರ ದೇಶ ಅಂದರೆ ಗಾಂಧಾರಕ್ಕೆ ಅಲ್ಲಿ ಅಲ್ಲಿ ಹತ್ತಿರ ಇರುತ್ತದೆ ಆ ಮದ್ರ ದೇಶ. ಆ ಮದ್ರ ದೇಶದ ಮದ್ರಾಧಿಪತಿ, ಆ ಮದ್ರ ದೇಶದ ಅಧಿಪತಿಗೆ ಇನ್ನೊಬ್ಬ ಮಗಳಿದ್ದಳು. ಅವಳ ಹೆಸರೇನು? ಲಕ್ಷ್ಮಣ. ಲಕ್ಷ್ಮಣೈರ್ ಯುತಾಂ ಸ್ವಯಂವರೇ. ಸ್ವಯಂವರಕ್ಕೆ ಹೋಗಿ ಸ್ವಯಂವರದಿಂದ ಕರ್ಕೊಂಡು ಬಂದನು. ಏಕಸ್ವರ್ಣ ಸುಧಾಮಿವ ಅನ್ಯೈಶ್ಚೇವಂ ವಿಧಾ ಭಾರ್ಯ ಕೃಷ್ಣಸ್ಯಾಸನ್ ಸಹಸ್ರಶಃ ಭೌಮ ಮಹತ್ವಾ ತನ್ ನಿರೋಧಾದ ಆಹೃತಾಶ್ಚಾರು ದರ್ಶನಾಃ. ಹೀಗೆ ಈ ಎಂಟು ಪತ್ನಿಗಳು ಮುಖ್ಯ ಆಗಿದ್ದರು. ಇದಾದ ನಂತರ ಭೌಮಾಸುರನನ್ನು ಒಂದು ಸಲ ನಿಗ್ರಹಿಸಿ, ಭೌಮಾಸುರ ಎಷ್ಟೋ ಹುಡುಗಿಯರನ್ನು ತಗೊಂಡು ಬಂದು ತನ್ನ ಇದರಲ್ಲಿ ಅರಮನೆಯಲ್ಲಿ ಬಂಧಿಸಿಬಿಟ್ಟ, ಜೈಲಿನಲ್ಲಿ ಹಾಕಿದ ಬಿಟ್ಟ. ಆ ಭೌಮಾಸುರ ಅಂದರೆ ನರಕಾಸುರ. ಆ ನರಕಾಸುರನನ್ನು ಸಾಯಿಸಿದಾಗ ಎಷ್ಟೋ ಜನರನ್ನು ಬಿಡಿಸಿದ್ದಾರೆ, ಅವರನ್ನು ಎಷ್ಟೋ ಜನರನ್ನು ಮದುವೆ ಮಾಡಿಕೊಂಡರೆ ಅದು ನಂತರ ಎಂದು. ಆವಾಗ ರಾಜ ಕಲಿತ, ಅದು ಹೇಗೆ ಹೇಳಿ ನನಗೆ ಅಂದರೆ, ಅದು ನಾಳೆ ಹೇಳ್ತೀನಪ್ಪ, ಇವತ್ತು ಮುಗಿಯಿತು. ಅದರಿಂದ ನರಕಾಸುರನನ್ನು ಸಂಹಾರ ಮಾಡುವುದು, ಅವರು ಸಾವಿರ ಸಾವಿರ ಕನ್ಯೆಗಳನ್ನು ಬಿಡಿಸಿ ಅವರನ್ನು ಮದುವೆ ಮಾಡಿಕೊಂಡುವುದು, ಅದು ಇನ್ನೊಂದು ಕತೆ. ಅದು ಎರಡು ಅಧ್ಯಾಯಗಳಾಗ್ತದೋ ಏನೋ, ಎರಡ ಮೂಡ ಎರಡು ಅಧ್ಯಾಯಗಳು ಅನ್ನೋ ಒಂದೇ ಅಧ್ಯಾಯದಲ್ಲಿ ನರಕಾಸುರ ಸಂಹಾರ, ಅದು ಒಂದೇ ಅಧ್ಯಾಯ ಆಗುತ್ತದೆ. ಅದು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಪಾರಿಜಾತ.